ನಮಸ್ಕಾರ, ನ್ಯೂಸ್ ಎಕ್ಸ್ ಕನ್ನಡ ಪ್ರೈಮ್ ಡಿಬೇಟ್ಗೆ ಸ್ವಾಗತ. ನಾನು ಸಬಿತಾ ಹರ್ಷ. ಇದು ಸದ್ಯದ ಸಮ್ಮಿಶ್ರ ಸರ್ಕಾರದ ಪಕ್ಷಗಳ ಒಳಗಿನ ಆಂತರಿಕ ವಿಚಾರಗಳು ಈಗ ಬಹಿರಂಗ ಆಗ್ತಿದ್ದಾವೆ. ಒಂದೊಂದು ಏನಪ್ಪ ಅಂತಂದ್ರೆ, ಸಹಜವಾಗಿ ನಾನು ಆವಾಗಲೂ ಹೇಳಿದೆ ಅಂದ್ರೆ, ಒಂದು ಬಹುಮತ ಬಂದಂತ ಸರ್ಕಾರದಲ್ಲೂ ಕೂಡ ಖಾತೆ ಹಂಚಿಕೆ ವಿಚಾರದಲ್ಲಿ ಅಸಮಾಧಾನಗಳು ಭುಗಿಲೇಳುವಂತ ಚಾನ್ಸಸ್ ಇರ್ತವೆ. ಅದು ಆಗ ಎದುರಾಗುವಂತ ಸವಾಲಿಗೂ ಈಗ ಎದುರಾಗುವಂತ ಸವಾಲಿಗೂ ಬಹಳಷ್ಟು ಒಂದು ವ್ಯತ್ಯಾಸ ಇದೆ. ಸಮ್ಮಿಶ್ರ ಸರ್ಕಾರ ತುಂಬಾನೇ ಕಡಿಮೆ ಸಂಖ್ಯೆಯ ಸಚಿವ ಸ್ಥಾನಗಳು ಸಿಕ್ಕಿರ್ತಾವೆ. ಪಕ್ಷದ ಸಂದಿಗ್ಧ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡ್ಕೋಬೇಕಿತ್ತು ಅಂತ ಅನ್ಸುತ್ತೆ ನನಗೆ. ಬಟ್ ಅವ್ರದೇ ಆದಂತಹ ವರ್ಚಸ್ ಇರುತ್ತೆ, ಒಂದು ಈಗೋ ಹರ್ಟ್ ಆಗ್ತಿರುತ್ತೆ, ನನ್ಗೆ ಯಾಕೆ ಸಿಕ್ಕಿಲ್ಲ, ಅವ್ರಿಗೆ ಯಾಕೆ ಸಿಕ್ತು ಇರ್ತೀರಿ. ಒಂದರ ಮುಂದಿನ ಚುನಾವಣೆ ಇದೆ, ಮತ್ತೆ ಈಗಿರುವಂತಹ ಚಾಲೆಂಜ್ಗಳಿದ್ದಾವೆ. ಬಿಜೆಪಿನ ಹೊರಗಿಟ್ಟು ನಾವು ಸರ್ಕಾರ ರಚಿಸ್ತೀವಿ, 5 ವರ್ಷ ಇರ್ತೀವಿ ಅನ್ನುವಂತ ಒಂದು ಚಾಲೆಂಜ್ ಅನ್ನು ಹಾಕಿದ್ದಾರೆ. ಇವೆಲ್ಲವೂ ಇದ್ದಾಗಲೂ ಕೂಡ ಯಾಕೆ ಅನೇಕ ನಾಯಕರುಗಳು ಪಕ್ಷದ ವಿರುದ್ಧ ಈ ರೀತಿಯ ಒಂದು ಧ್ವನಿಯನ್ನು ಹೊರಡಿಸ್ತಾ ಇದ್ದಾರೆ? ಇದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಪಕ್ಷಗಳಿಗೆ, ಇದನ್ನ ನಾವು ಚರ್ಚೆ ಮಾಡ್ತೀವಿ. ಇವತ್ತು ನಮ್ಮ ಜೊತೆಗೆ ಗಣ್ಯರಿದ್ದಾರೆ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ಮೊದಲನೇದಾಗಿ ಕಾಂತಿ ಶೆಟ್ಟಿ ಅವರಿದ್ದಾರೆ, ಬಿಜೆಪಿ ವಕ್ತಾರರು, ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ನಿರಂಜನ್ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರು, ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆಗೆ ರಾಜೇಶ್ ದಾಸಪ್ಪನವರಿದ್ದಾರೆ, JDS ವಕ್ತಾರರು, ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವಿರೋಧ ಪಕ್ಷದವರು ಮಾತಾಡಿ ಸುಗಮಣ್ಣ ಫಸ್ಟ್. ನಮ್ದು ಏನಿದೆ ಇದರಲ್ಲಿ ಕೆಲಸ, ಅವ್ರು ಏನ್ ಮಾಡ್ತಾರೆ ನೋಡ್ತಾ ಇರ್ತೀವಿ ಅಷ್ಟೇ. ಈಗ ಏನ್ ನೋಡಿದ್ರಿ, ಏನ್ ಗಮನಿಸಿದ್ರಿ ಹೇಳ್ಬೇಡಿ ನಮ್ಗೆ. ಸಿ, ಒಂದ್ ಚಿಕ್ಕ ಮಗು ಕೇಳಿದ್ರೂನೆ ಹೇಳುತ್ತೆ ಇದು ಈಗೇನ್ ನಾಟಕ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಮೊದ್ಲೇ ಗೊತ್ತಿರುತ್ತೆ ಎಲ್ಲರಿಗೂ, ಈ ತರ ಖಾತೆ ಹಂಚೋ ಮೊದ್ಲೇ ಗೊತ್ತಿರುತ್ತೆ, ಅಥವಾ ಯಾರ್ಯಾರು ಮಿನಿಸ್ಟರ್ ಅಂತ ಅವ್ರು ಥಿಂಕ್ ಮಾಡೋ ಮೊದ್ಲೇ ಅದು ಎಲ್ಲ ಗೊತ್ತಿರುತ್ತೆ. ಪರಿಸ್ಥಿತಿ ಸರಿ ಭಿನ್ನವಾಗಿತ್ತು, ಗೊತ್ತಿದ್ದು ಈ ತರ ಮಾಡ್ತಿದಾರಂದ್ರೆ ಇದೊಂಥರ ಮತ್ತೆ ಮತ್ತೆ ಮುಂದೂಡಿ ಈ ತರ ಎಲ್ಲ ನಾವು ಮಾಡ್ತೀವಿ. ವಿರೋಧ ಪಕ್ಷದವರು ಸಾಲ ಮನ್ನಾ ಮಾಡಿಲ್ಲ ಯಾಕೆ, ಅದು ಇದು ಕೇಳ್ತಾರೆ, ಇದ್ರಲ್ಲೇ ಒಂದ್ ಸ್ವಲ್ಪ ದಿನ ದಿರೋಣ ಅಂತ ಇದಾರೆ ಅನ್ಸುತ್ತೆ. ಇನ್ನು ಸರ್ಕಾರ ಆಡಳಿತನೇ ಶುರು ಮಾಡಿಲ್ಲ, ಈಗ ನೋಡಿ ಕುಂಟುತ್ತ ಹೇಗೋ ಒಂದು 12-15 ದಿನ ಆದ ತಕ್ಷಣ ಒಂದು ಪ್ರಮಾಣ ವಚನ ಸ್ವೀಕಾರ ಆಯ್ತು ಮಿನಿಸ್ಟರ್ಗಳದ್ದು. ಅದಾದ್ಮೇಲೆ ನೀವೇ ನೋಡ್ತಾ ಇದೀರಾ, ಈಗ ಇಲ್ಲಿಂದ ದಿಲ್ಲಿ ಅಂಗಳಕ್ಕೆ ಹೋಗಿದೆ, ಅಲ್ಲಿಂದ ಇಲ್ಲಿ ಬರ್ತಾ ಇದೆ. ಇದು ನಿಜವಾಗ್ಲೂ ನಮ್ಗೆ ವಿಪರ್ಯಾಸ ಅನಿಸ್ತಾ ಇದೆ, ಅಥವಾ ಏನ್ ವಿರೋಧ ಪಕ್ಷವಾಗಿ ಏನು ನಾವು ಆ ಕಡೆ ನೋಡೋದೇ ಬೇಡ, ಏನಾದ್ರೂ ಮಾಡ್ಕೊಳ್ಳಿ, ನಮ್ಗೇನು ಕರ್ನಾಟಕದ ಜನದ ಹಿತರಕ್ಷಣೆ, ಕರ್ನಾಟಕದ ಜನತೆಗೆ ಅವ್ರು ಏನ್ ಕೊಡ್ಬೇಕು ಅದನ್ನ ಕರೆಕ್ಟ್ ಆಗಿ ಕೊಡ್ಲಿ. ನಮ್ದೇನ್ ಅಭ್ಯಂತರ ಇಲ್ಲ, ಇವ್ರೀಗ ಬೇರೆ ಬೇರೆ ವಕ್ತಾರೆಲ್ಲ ನಾವು ಬೇರೆ ಕಡೆ ಮಾತಾಡುವಾಗ, ಓ ಇದೊಂದು ವಿರೋಧ ಪಕ್ಷದವರಿಗೆ ಒಂದು ಅವಕಾಶ, ಖಂಡಿತ ನಾವು ಯಾವ ಅವಕಾಶಕ್ಕೂ ಕಾಯ್ತಾ ಇಲ್ಲ, ನಾವು ಕ್ಲೀನ್ ಆಗಿ ಕೆಲಸ ಮಾಡ್ಕೊಂಡಿದೀವಿ, ವಿರೋಧ ಪಕ್ಷವಾಗಿ ಏನ್ ಮಾಡ್ಬೇಕು ಮಾಡ್ತಾ ಇದೀವಿ. ಫೈನ್, ನಿರಂಜನ್ ಅವರೇ, ಈಗ ನಾನು ಅವಾಗಲೇ ಹೇಳಿದೆ ಬಹುಮತ ಬಂದಾಗಲೂ ಕೂಡ ಅಸಮಾಧಾನ ಇರುತ್ತೆ. ಬಟ್ ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಹೇಗಿದೆ ಅಂತಂದ್ರೆ, ಬಿಸಿ ತುಪ್ಪ ಆಗ್ಬಿಟ್ಟಿದೆ, ನುಂಗೋಂಗಿಲ್ಲ ಉಗುಳೋಂಗಿಲ್ಲ. ಅಂದ್ರೆ ಪಕ್ಷದ ನಾಯಕರುಗಳು ಬೇಕು ಈ ಕಡೆ, ಪಕ್ಷವನ್ನ ಸಮ್ಮಿಶ್ರ ಸರ್ಕಾರದಲ್ಲಿ ಗಟ್ಟಿಗೊಳಿಸಬೇಕು. ಎಲ್ಲೋ ಒಂದ್ ಕಡೆ ಇಷ್ಟು ಮಟ್ಟಿಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅಂತ ಪಕ್ಷ ಕೂಡ ಎನಿಸಿರ್ಲಿಲ್ವಾ ಅಂತ? ವಿಕೋಪ ಅನ್ನೋ ಪ್ರಶ್ನೆ ಇಲ್ಲ ಇಲ್ಲಿ. ಯಾವುದೇ ಸಮಯದಲ್ಲಿ ಮಂತ್ರಿ ಮಂಡಲ ರಚನೆ ಆಗುವಾಗ ಯಾವುದೇ ಪಕ್ಷ ಇರ್ಬೋದು, ಪ್ರತಿಯೊಬ್ಬರಿಗೂ ಕೇಳುವಂತ ಹಕ್ಕಿ ಇರ್ತದೆ, ಕೇಳಿದ್ದಾರೆ. ಯಾವ್ಯಾವ ಮಾನದಂಡ ಅನುಸರಿಸಿ ಸಚಿವ ಸ್ಥಾನವನ್ನ ಕೊಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಸೊ ಕೆಲವರು ಅಭಿಮಾನಿಗಳಿಗೆ ಮತ್ತೆ ಪಕ್ಷದ ನಾಯಕರ ಹಿಂಬಾಲಕರಿಗೆ ನಮ್ಮ ನಾಯಕರು ಮಂತ್ರಿ ಆಗ್ಬೇಕು, ನಮ್ಮ ನಾಯಕರು ಮಂತ್ರಿ ಆಗ್ಬೇಕು ಅನ್ನೋ ಆಸೆ ಇರ್ತದೆ, ಅದನ್ನ ವ್ಯಕ್ತಪಡಿಸ್ತಾರೆ. ಅದನ್ನ ತಪ್ಪು ಅಂತ ಏನೋ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ನೀವ್ ಹೇಳೋ ಅಂತ ರೀತಿ ಇದೆಯಲ್ಲ ವಿಕೋಪ ಅಂತ, ವಿಕೋಪನೂ ಇಲ್ಲ, ಯಾವ ಕೋಪನೂ ಇಲ್ಲ. ಇದು ಎಲ್ಲಾ ಪಕ್ಷಗಳ ಸರ್ಕಾರ ಸ್ಥಾಪನೆ ಆದಾಗ ಇದು ಆಗೇ ಇದೆ. ಒಂದು ಸಣ್ಣ ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೀನಿ. ನಮ್ಮ ಬಿಜೆಪಿಯ ಗೆಳೆಯರು ಇಲ್ಲಿದ್ದಾರೆ. ಸೊ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅಥವಾ ಉಪ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 2020 ಗೌರ್ಮೆಂಟ್ ಕುಮಾರಸ್ವಾಮಿ ಅವ್ರ ಜೊತೆ ಸೇರ್ಕೊಂಡು ಮಾಡಿದ್ರು. ಫಸ್ಟ್ ಟೈಮ್ ಯಾರು ಬಂದಿದ್ದಾರೆ ಈಗ, ಉದಾಹರಣೆಗೆ 4 ಸತಿ ಇವರು ಮಂಗಳೂರಿನವರು ಅಂತ ನನಗೆ ಭಾವನೆ ಇದೆ. ಯೋಗೀಶ್ ಭಟ್ ಅಂತ ಮಂಗಳೂರಿಂದ 4 ಸತಿ ಬಿಜೆಪಿ MLA ಆಗಿದ್ರು, ಅವ್ರಿಗೆ ಅವಕಾಶ ಸಿಕ್ಲಿಲ್ಲ. ತುಮಕೂರಿಂದ ಸೊಗಡು ಶಿವಣ್ಣ ಅಂತ 4 ಸತಿ MLA ಆಗಿದ್ರು, ಅವ್ರಿಗೆ ಅವಕಾಶ ಸಿಕ್ಲಿಲ್ಲ. ಮೈಸೂರಿನಲ್ಲಿ ಶಂಕರ್ ಲಿಂಗೇಗೌಡ ಅಂತ 4 ಸತಿ MLA ಆಗಿದ್ರು, ಅವ್ರಿಗೆ ಅವಕಾಶ ಸಿಕ್ಲಿಲ್ಲ. ಒಂದೇ ಬಾರಿ ಆಯ್ಕೆ ಆದಂತ ಶೋಭಾ ಕರಂದ್ಲಾಜೆ ಅವ್ರಿಗೆ ಸಿಕ್ತು, ಅದೇ ರೀತಿ ಇಲ್ಲಿ ಮಾಲೂರು ಕೃಷ್ಣೇಶ್ ಶೆಟ್ರಿಗೆ ಸಿಕ್ತು, ಅದೇ ರೀತಿ ನಾನಾ ಜನಕ್ಕೆ ಮೊದಲನೇ ಸತಿ ಆಯ್ಕೆ ಆದಂತ ಬಂದಂತವ್ರಿಗೆ ಸೇವಾ ಹಿರಿತನವನ್ನ ಬದಿಗೊತ್ತಿ ಅವಾಗ ಸಿಕ್ತು. ಅವಾಗ ಇರ್ಲಿಲ್ವಾ ರೇಣುಕಾಚಾರ್ಯ? ಹೇಳಿ ಕೊಡ್ತೀನಿ ಅಂತ ಅಂತ ಹೇಳಕ್ ಅವಕಾಶ ಕೊಡಿ ಒಂದ್ ನಿಮಿಷ. ಹಂಗೆ ಪ್ರತಿ ಬಾರಿನೂ ಕೂಡ ಅವರವ್ರ ಅಭಿಮಾನಿಗಳಿಗೆ ಅಸಮಾಧಾನ ಇರ್ತದೆ. ಅಸಮಾಧಾನವನ್ನ ನಮ್ಮ ಪಕ್ಷ ಯಾವ ರೀತಿ ನಿಭಾಯಿಸಬೇಕು
ಇಷ್ಟು ದೊಡ್ಡ ಒಂದು ಸೇವಾವಧಿಯನ್ನ ಮಾಡಿರುವಂತ ಪಕ್ಷ, ಸೊ ಅದನ್ನ ಮ್ಯಾನೇಜ್ ಮಾಡ್ತೀವಿ. ಇದೇನು ನಮ್ಮ ಬಿಜೆಪಿಯ ಬಿಜೆಪಿಯವ್ರು ಅನ್ಕೊಂಡಂಗೆ ಏನು ವಿಕೋಪ ಆಗೋದಿಲ್ಲ, ಎಲ್ಲ ಸರಿ ಹೋಗ್ತದೆ. ಇಟ್ ಈಸ್ ಕ್ವೈಟ್ ಕಾಮನ್. ಯಾವುದೇ ಕೇಳಮ್ಮ, ಕೇಳಿ ಒಂದ್ ನಿಮಿಷ ಕೇಳಿ. ಬಂಡಾಯ ಅಲ್ಲ, ನೀವು ದಿನದಿಂದ ದಿನಕ್ಕೆ ಬಿಜೆಪಿ ಮೇಲೆ ಮಾತ್ರ ಆಗ್ತದೆ, ಬಿಜೆಪಿ ನಲ್ಲಿ ಮಾತ್ರ ಆಗ್ತದೆ, ಅದು ಕಾಂಗ್ರೆಸ್ ನಲ್ಲಿ ಆಗೋದಿಲ್ಲ. ಕಾಂಗ್ರೆಸ್ ನಲ್ಲಿ ಆಗೋದಿಲ್ಲ, ಬಿಜೆಪಿ ನಲ್ಲಿ ಮಾತ್ರ ಬಂಡಾಯ ಆಗ್ಲಿಕ್ಕೆ ಸಾಧ್ಯ ಇದೆ, ಕಾಂಗ್ರೆಸ್ ನಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜೆಡಿಎಸ್ ಅವರಿಗೆ ಒಂದು ಲಾಟರಿ ಹೊಡೆದಿದೆ, ಅವ್ರಿಗೆ ಹೆಂಗಾದ್ರೂ ಮಾಡಿದನ್ನು ಉಳಿಸ್ಕೋಬೇಕು. ಕಾಂಗ್ರೆಸ್ ಅವರಿಗೆ ಏನಾಗಿದೆ, ಈಗ ಏನಾದ್ರೂ ಮಾಡಿ ಕೈ ಸುಟ್ಕೊಂಡಾಗಿದೆ, ಹೆಂಗಾದ್ರೂ ಮಾಡಿ ಉಳಿಸ್ಬೇಕು ಅಂತ ಒಂದು ಶತ ಪ್ರಯತ್ನ ಮಾಡ್ತಿದ್ದಾರೆ. ಎಲ್ಲಾ ಹಿನ್ನೆಲೆಯಲ್ಲಿ ನೀವು ಅನುಭವಿಸಿರುವಂತ ಅನುಭವದ ಹಿನ್ನೆಲೆಯಲ್ಲಿ ನೀವು ಮಾತಾಡ್ತಾ ಇದ್ದೀರಿ. ನೀವ್ ಹಿಂದೆ ಏನೇನ್ ಮಾಡಿದಿರಿ, ಏನೇನ್ ಆಯ್ತು, ಅದೆಲ್ಲ ನಿಮಗೆ ಗೊತ್ತು, ಅದೆಲ್ಲ ಗೊತ್ತಿದೆ. ಬಿಜೆಪಿ ನಿರಂಜನ್ ಅವರೇ, ಅವರ ಅನುಭವ ಬಿಟ್ಬಿಡಿ, ನಿಮಗ ಅನುಭವ ಆಗ್ತಾ ಇದೆ, ನಿಮಗ ಅನುಭವ ಆಗ್ತಾ ಇದೆ. ನಿಮಿಷ ಸಮಿತಾ ಅವರೇ, ನಾನು ಹೇಳಕ್ಕೆ ಹೊರಟಿರೋದು ಇಷ್ಟೇನೆ, ಯಾವುದೇ ಮಂತ್ರಿ ಮಂಡಲ ರಚನೆ ಆಗುವಾಗ, ಯಾವುದೇ ಪಕ್ಷದ ಮಂತ್ರಿ ಮಂಡಲ ರಚನೆ ಆಗುವಾಗ ಇಂಥ ಸಣ್ಣ ಪುಟ್ಟ ಅಸಮಾಧಾನಗಳು ಸಹಜ. ಹೀಗಾಗಿ ಇದನ್ನ ನಾವು ಸರಿ ಮಾಡ್ಕೊಂತೀವಿ. ನಾನೊಂದು ಉದಾಹರಣೆಯನ್ನ ಕೊಡ್ಲಿಕ್ಕೆ ಬಯಸ್ತೀನಿ. ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ರು, 49 ಜನ ಮಂತ್ರಿಗಳಾಗಿದ್ರು ಅವಾಗ, ದಯಮಾಡಿ ತಿಳ್ಕೊಬೇಕು ನೀವು. 49 ಜನ ಮಂತ್ರಿಗಳಾಗಿದ್ರು, ಅವಾಗ್ಲೂ ಕೂಡ ಇದೇ ರೀತಿ ಅಸಮಾಧಾನ ಇತ್ತು. ಈಗ್ಲಂಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಅವತ್ತು ಅಡ್ವಾನ್ಸ್ ಆಗಿರ್ಲಿಲ್ಲ, ಆದ್ರೂ ಕೂಡ ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಅಸಮಾಧಾನ ಇತ್ತು. ಇವರು ಮಾಡುವಾಗಲೂ ಅಸಮಾಧಾನ ಇತ್ತು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ್ಲೂ ಅಸಮಾಧಾನ ಇತ್ತು. ಮತ್ತೆ ನಾನು ಹೇಳಿ, 4 ಸತಿ 5 ಸತಿ ಎಂಎಲ್ಎ ಆಗಿರೋರ್ಗೆ ಅವಕಾಶನೇ ಇರಲಿಲ್ಲ ಅವತ್ತಿನ ದಿವಸ. ಕರೆಕ್ಟ್. ಹಂಗಾದ್ರೆ ಅವತ್ತು ನಿಮ್ಗೆ ಅಸಮಾಧಾನ ಇರ್ಲಿಲ್ವ, ವಿಕೋಪಕ್ಕೆ ಹೋಗಿರ್ಲಿಲ್ಲ, ಜನ ನೋಡ್ಲಿಲ್ವಾ ಅವತ್ ನಿಮ್ಮನ್ನ? ನಿಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಅಲ್ಲಲ್ಲ, ಎಲ್ಲಿ ಕರ್ಕೊಂಡು ಹೋಗಿದ್ರು ನಿಮ್ ಎಂಎಲ್ಎಗಳು? ರಾಜೇಶ್ ಏನ್ ಹೇಳ್ತೀರಾ ನೀವು ಈಗ? ಯಾವತ್ತಲೂ ಒಂದು ಸರ್ಕಾರ ಒಂದು ಸರ್ಕಾರ ರಚನೆ ಆಗ್ಬೇಕಾದ್ರೆ ಮೊದಲು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಎಂಎಲ್ಎಗಳು ಆಯ್ಕೆ ಆಗ್ಬೇಕು. ಎಂಎಲ್ಎಗಳನ್ನ ಆಯ್ಕೆ ಮಾಡೋರ ಶ್ರಮ ಯಾರಿರುತ್ತೆ? ಕಾರ್ಯಕರ್ತರದ್ದು. ಕಾರ್ಯಕರ್ತರ ಉದ್ದೇಶ ಏನಿರುತ್ತೋ ಅಂದ್ರೆ, ನಮ್ಮ ಎಂಎಲ್ಎ ಮಿನಿಸ್ಟರ್ ಆದ್ರೆ ಕೇವಲ ನಮ್ಮ ಕ್ಷೇತ್ರಕ್ಕಲ್ಲ, ನಮ್ಮ ಡಿಸ್ಟ್ರಿಕ್ಟ್ಗೂ ಇನ್ಚಾರ್ಜ್ ಆಗಿ ಬರ್ತಾರೆ ಹೆಚ್ಚು ಕಡಿಮೆ. ಮಿನಿಸ್ಟರ್ ಆದ್ರೆ ನಮಗೆ ಹೆಚ್ಚಿನ ಕೆಲಸಗಳು ಆಗ್ತಾವ ಅಂತ ಕಾರ್ಯಕರ್ತರು ಬಯಸೋದೇನು ತಪ್ಪಲ್ಲ. ಅಥವಾ ಆ ಎಂಎಲ್ಎ ಕ್ಯಾಂಡಿಡೇಟ್ ನಾನು ಮಿನಿಸ್ಟರ್ ಆದ್ರೆ ನನ್ನ ಕಾರ್ಯಕರ್ತರಿಗೆ ಇನ್ನೂ ಹೆಚ್ಚಿನ ಸಹಾಯ ಮಾಡಬಹುದು ನಾನು ಬೀಯಿಂಗ್ ಅ ಮಿನಿಸ್ಟರ್ ಅಂತಲೂ ಬಯಸೋದು ತಪ್ಪಲ್ಲ. ಆ ತರನೂ ಬಯಸಿರ್ತಾರೆ. ಮೇಡಮ್ ಅವ್ರು ಹೇಳ್ತಾರೆ, ಈ ಕೊಲಿಷನ್ ಗೌರ್ಮೆಂಟ್ ನಲ್ಲಿ ಮಾತ್ರ ಇದು ಡಿಸಿಡೆಂಟ್ಸ್ ಅಂದ್ರೆ ಅತೃಪ್ತಿ ಜಾಸ್ತಿ ಇದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಪಕ್ಷವನ್ನ ಹುಟ್ಟಾಗಿರ್ತಕ್ಕಂತ ಬಿಬಿ ಶಿವಪ್ಪ ಅವ್ರನ್ನ ಮೂಲ ಗುಂಪಾಡಿರ್ತಕ್ಕಂತ ಪಕ್ಷ ನಿಮ್ದು, ಪಕ್ಷವನ್ನ ಹುಟ್ಟಾಕಿರ್ತಕ್ಕಂತ ಎಲ್ ಕೆ ಅದ್ವಾನಿ ಅವ್ರನ್ನ ಮೂಲ ಗುಂಪಾಡಿರ್ತಕ್ಕಂತ ಪಕ್ಷ ನಿಮ್ದು, ದೇಶಭಕ್ತರನ್ನು ಮೂಲ ಗುಂಪ ಮಾಡಿದ್ದೀರಾ ನೀವು? ಇನ್ನು ಯಾರ್ಯಾರು ಮೂಲ ಗುಂಪಾಡ್ತಾ ಇದ್ದೀರಾ? ನಮಗದು ಬೇಕಾಗಿಲ್ಲ. ನೀವು ಆಪರೇಷನ್ ಕಮಲ ಆದ್ರೂ ಮಾಡ್ಕೊಳ್ಳಿ, ಆಪರೇಷನ್ ಗುಲಾಬಿ ಹೂ ಆದ್ರೂ ಮಾಡ್ಕೊಳ್ಳಿ, ಆಪರೇಷನ್ ಮೇಡಮ್ ನಮ್ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇದ್ದೀವಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಪ್ರಜಾಪ್ರಭುತ್ವದಲ್ಲಿ ಏನ್ ಹಕ್ಕು ಇರ್ತಲ್ಲ, ನನಗೂ ಬೇಕು ಅಂತ ಕ್ಲೇಮ್ ಮಾಡ್ತಾರಲ್ಲ, ಅವ್ರಿಗೆ ನಾವು ವಿರುದ್ಧವಾಗಿ ದೂರಕ್ ಆಗಲ್ಲ. ಯಾಕೆ ಅಂತ ಸಹಜ. ಆದ್ರೆ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಆಯಾ ಪಕ್ಷಗಳಿಗೆ ಗೊತ್ತಿದೆ. ಒಂದು ಎಕ್ಸಾಂಪಲ್, ನಮ್ ಜೆಡಿಎಸ್ ಅದು ಹುಣಸೂರಿಗೆ ಕೊಡಬೇಕಾಗಿತ್ತು. ಎಸ್ ವಿಶ್ವನಾಥ್ ಅವರು ಹಿರಿಯಕರಾಗಿದ್ರು, ಆಲ್ರೆಡಿ ಮಿನಿಸ್ಟರ್ ಆಗಿದ್ದಾರೆ, ಒಳ್ಳೆ ಸಜ್ಜನ ರಾಜಕಾರಣಿ. ಪ್ರಾಬ್ಲಮ್ ಏನು ಅಂದ್ರೆ ಮೇಡಮ್, ಹೈದರಾಬಾದ್ ಕರ್ನಾಟಕಕ್ಕೆ ನಮ್ಮ ಬಂಡೆಪ್ಪ ಕಾಶಂಪುರ ಅವ್ರಿಗೂ ಕೊಡಬೇಕಾಗುತ್ತು, ಅವರು ಹಿರಿಯ ರಾಜಕಾರಣಿ, ಮತ್ತೆ ನಮ್ಮ ಪಕ್ಷದ ಪಕ್ಕ ಕಟ್ಟ ಅಭಿಮಾನಿ ಕೂಡ ಹೌದು, ಮತ್ತೆ ದೇವೇಗೌಡ ಜೊತೆ ಯಾವತ್ತೂ ಸಹಕಾರದಿಂದ ಇರತಕ್ಕಂತ ಹೋಗ್ಬೇಕು. ಎಷ್ಟೆಷ್ಟು ಜನ ಕೊಡಕ್ಕಾಗುತ್ತೆ? ಒಂದ್ ನಿಮಿಷ ಹೇಳ್ತಾ ಇದ್ದೀನಿ, 40-50 ಕಮ್ಯುನಿಟಿ ಬರ್ತಾವ, ಒಬ್ಬೊಬ್ಬರಿಗೆ ಒಂದೊಂದೇ ಕೊಟ್ರೆ ಕೋಸ್ಟ್ ಎಲ್ಲಿ ಉಳಿತಾವ? ಅರ್ಥ ಮಾಡ್ಕೊಳ್ಳೋದು. ಮತ್ತೆ
ಈ ಎಂ ಎಲ್ ಎಗಳ ಅಷ್ಟಕ್ಕೂ ಅತೃಪ್ತಿ ಆಗಿರೋರ್ನ ಅಷ್ಟಕ್ಕೂ ಅತೃಪ್ತಿಯನ್ನ ಇರ್ತಕ್ಕಂಥವ್ರಿಗೆ ಹೆಂಗ್ ಸಮಾಧಾನ ಮಾಡ್ಕೋಬೇಕು ಅಂತ ನಮ್ ಗೌರ್ಮೆಂಟ್ ಗೊತ್ತು, ನಮ್ ಎರಡು ಪಕ್ಷಗಳಿಗೆ ಗೊತ್ತು. ನೀವು ಅದನ್ನ ಎರಡನೇ ಮನೆಯಲ್ಲಿ ತಲೆ ತೋರಿಸೋದು ಮೂಗ್ ತೋರಿಸೋ ಕೆಲಸ ಬಹಳ ತಲೆ ಕೆಡಿಸ್ಕೊಳ್ಳಿ. ಮೇಡಮ್ ಮೇಡಮ್, ನಾವು ಪ್ರೂವ್ ಮಾಡಿ ತೋರಿಸ್ತೀವಿ ನಿಮಗೆ, ನಾವು ಏನ್ ಕಾರ್ಯಕ್ರಮ ಹಾಕೊಂಡಿದ್ದೀವಿ, ನಾವು ಪ್ರಣಾಳಿಕೆಗಳನ್ನ ಏನ್ ಮಾಡಿದ್ದೀವಿ, ನಾವು ಅದನ್ನ ಸ್ಟೇಬಲ್ ಗವರ್ಮೆಂಟ್ ಅಂತ ನೀವು ಪ್ರೂವ್ ಮಾಡಿ ತೋರಿಸ್ತೀವಿ. ನಿಮ್ಮ ನಮ್ಮ ವಿರೋಧ ಪಕ್ಷದ ಗಲಾಟೆಯನ್ನ ಆಮೇಲೆ ಎದುರಿಸುವಂತೆ ನಿಮ್ಮ ಪಕ್ಷದ ಒಂದ್ ಪಾಯಿಂಟ್ ನಿಮ್ಗೆ ನಿಮ್ಗೆ ಒಂದ್ ಮಾಹಿತಿ, ಸಬಿತಾ ಅವ್ರೆ ಒಂದ್ ನಿಮಿಷ, ನಿಮ್ಗೊಂದ್ ಮಾಹಿತಿ ಕೊಡ್ಲಿಕ್ಕೆ ಬಯಸ್ತೀನಿ. ಕಾಂತಿ ಶೆಟ್ಟಿ ಅವ್ರಿಗೆ 1998 ಲೋಕಸಭಾ ಚುನಾವಣೆ ಆಯ್ತು. 26-27 ಪಕ್ಷಗಳನ್ನ ಕಟ್ಟುಕೊಂಡು ಸನ್ಮಾನ್ಯ ಗೌರವಾನ್ವಿತರಾದಂತ ವಾಜಪೇಯಿ ಅವರು ಅವತ್ತು ಪ್ರಧಾನಮಂತ್ರಿಗಳಾದ್ರು. ದಯಮಾಡಿ ತಿಳ್ಕೊಳ್ಳಿ, ಐ ವಾಂಟ್ ಟು ರೀಕಾಲ್ ಯುವರ್ ಮೆಮೊರಿ. ನಾನು ಹೇಳ್ತಾ ನಿಮ್ ಕೇಳಿ, ಜಯಲಲಿತಾ ಅವ್ರ ಸಪೋರ್ಟ್ ತಗೊಳಕ್ಕೆ ಕನಿಷ್ಠ ಪಕ್ಷ 30-40 ದಿವಸ ಕಾಯ್ದ್ರು. ಅವತ್ತು ನಿಮ್ಗೆ ಜನಾಡಳಿತ ಕೊಡ್ಬೇಕು, ಈ ದೇಶನ ನೋಡ್ಬೇಕಂತ ಅನ್ಸಿರ್ಲಿಲ್ವಾ? ಎಲ್ಲೆಲ್ಲಿ ಸಮ್ಮಿಶ್ರ ಸರ್ಕಾರದ ಆಡಳಿತ ಬರ್ತದೆ, 10-15 ಪಾರ್ಟಿಗಳನ್ನ ಸೇರ್ಕೊಂಡು ನೀವು ಸರ್ಕಾರ ರಚಿಸ್ತೀರಿ, ಅವಾಗ ಸಹಜವಾದಂತ ಇಂಥ ಗೊಂದಲಗಳು ಏರ್ಪಡ್ತವೆ. ಹೀಗಾಗಿ ನೀವು ನಿಮ್ಮ ಆಡಳಿತವನ್ನ ಯಾರ್ಯಾರು ಎಲ್ಲೆಲ್ಲಿ ಮಾಡಿದ್ದಾರೆ ಸ್ವಲ್ಪ ಇತಿಹಾಸದ ಪುಟವನ್ನ ತೆಗೆದೇ ನೋಡಿ. ನಿರಂಜನ್ ನಿರಂಜನ್ ಅವರಿಗೆ ಗೋವಾ ಮಾತಾಡಿ, ಆಮೇಲೆ ಸಣ್ಣ ಪುಟ್ಟ ರಾಜ್ಯಗಳು ನೋಡಿ, ಕರ್ನಾಟಕದಲ್ಲಿ 224 ಕ್ಷೇತ್ರ ಇದೆ, ಅಷ್ಟ ಮಾಡ್ಕೊಳ್ಳಿ. ನಾವು 115 ಅಲ್ಲಿ ಇರೋದು ದೊಡ್ಡ ಉದಾಹರಣೆ. ಫ್ಲಾಟ್ ಅಲ್ಲಿ ದೇಶದ ಉದಾಹರಣೆ ಕೊಟ್ರೆ ಅದಕ್ಕೊಂದು ಉತ್ತರ ಕೊಡ್ತೀನಿ. ಬಹಳ ಒಳ್ಳೆ ಉದಾಹರಣೆ ಕೊಟ್ಟಿದ್ರಿ ಸರ್. ವಾಜಪೇಯಿ ಅವತ್ತು ಸೋತಿರ್ಬಹುದು, ಸೋತ್ ಗೆದ್ದಿರ್ಬಹುದು, ಇಮಿಡಿಯೇಟ್ ನೆಕ್ಸ್ಟ್ ಸರ್ಕಾರ ಬಂದಿರೋದೇ ಬಿಜೆಪಿ. ಇದೆ 98 ಆದ ನಂತರ 99 ವಾಜಪೇಯಿ ಸರ್ಕಾರ ಬಂತು, ಬಂದೆ ನೀವು 26 ಪಕ್ಷಗಳನ್ನ ಕಟ್ಕೊಂಡು ವಾಜಪೇಯಿ ಅವರ ಅವತ್ತು ಸರ್ಕಾರ ರಚನೆ ಮಾಡಿದ್ರು. ದಯವಿಟ್ಟು ರಾಜ್ಯಕ್ಕೆ ವಾಪಸ್ ಬಂದ್ಬಿಡೋಣ. ಈಗ ಒಂದು ನಿರಂಜನ್ ಅವರಿಗೆ ಒಂದು ಪ್ರಶ್ನೆ. ಇದೇ ದೇವೇಗೌಡರನ್ನ ಮಾಜಿ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಅವರು ಕೆಳಗಿಳಿಸಿದ್ರು, ನಿಮ್ಗೂ ಗೊತ್ತಿದೆ, ಗೊತ್ತಿದೆ ಏನಾಗಿದೆ. ಈಗ ನಿರಂಜನ್ ಅವರೇ, ಈಗ ಒಂದು ಪಕ್ಷದಲ್ಲಿ ಈಗ ಸ್ಥಾನಮಾನಗಳ ಸರಿಯಾಗಿ ಹಂಚಿಕೆ ಆಗಿಲ್ಲ ಅನ್ನೋಂಥ ಒಂದು ಸಿಟ್ಟಿದೆ ಹಿರಿಯ ನಾಯಕರುಗಳಿಗೆ. ಆ್ಯಂಡ್ ಹೆಂಗೆ ಆಗಿದೆ ಅಂತಂದರೆ, ಎಚ್ ಕೆ ಪಾಟೀಲು, ಎಂ ಬಿ ಪಾಟೀಲು, ಸತೀಶ್ ಜಾರಕಿಹೊಳಿ ಅವರು, ಈ ಕಡೆ ರಾಮಲಿಂಗಾರೆಡ್ಡಿಯವರು ಸ್ವಲ್ಪ ಮುನಿಸಿರ್ಬೋದು, ಆಮೇಲೆ ಬಿ ಸಿ ಪಾಟೀಲು, ಈ ನಾಯಕರುಗಳು ವಿಶೇಷವಾಗಿ ಎಂ ಬಿ ಪಾಟೀಲ್, ಎಚ್ ಕೆ ಪಾಟೀಲ್ ಲಿಂಗಾಯತ ನಾಯಕರು ಅನ್ನುವಂಥ ಒಂದು ಆಧಾರದ ಮೇಲೆ ಮತ್ತೊಂದು ಹೊಸ ವೇದಿಕೆ ಶುರು ಆಗ್ತಿದೆ. ಈಗ ಲಿಂಗಾಯತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಲಿಂಗಾಯತ ಧರ್ಮಕ್ಕೆ ನಮಗೆ ಸರಿಯಾಗಿ ಮನ್ನಣೆ ಸಿಕ್ಕಿಲ್ಲ, ಯಾಕೆ ಒಕ್ಕಲಿಗರಿಗೆ 10 ಕೊಟ್ಟರು, ಲಿಂಗಾಯತರಿಗೆ ಯಾಕೆ ಕೊಡಲಿಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷ ಬೆಳೆಯೋದು ಬೇಡವಾ ಹಾಗಾದ್ರೆ ಅನ್ನುವಂಥದ್ದು. ಇದಕ್ಕೇನು ಉತ್ತರ ನಿಮ್ದು? ಈಗ ಜೆ ಡಿ ಎಸ್ ನವರು ಒಕ್ಕಲಿಗ ಸಮುದಾಯಕ್ಕೆ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಅಂತ ನಾವು ಇಂಟರ್ಫಿಯರ್ ಆಗ್ಲಿಕ್ಕೆ ಆಗುದಿಲ್ಲ, ಅವರ ಆಂತರಿಕ ವಿಚಾರ. ಮತ್ತೆ ಎರಡನೇದಾಗಿ, ಅವರು 37 ಸೀಟ್ ನಲ್ಲಿ ಸರಿ ಸುಮಾರು 27-28 ಜನ, ಇಫ್ ಐ ಆಮ್ ಕರೆಕ್ಟ್, ಬಂದಿದ್ದಾರೆ. ನಾವು ಅದನ್ನ ಸರಿ ಅಂತ ಹೇಳಲಿಕ್ಕಾಗಲ್ಲ, ತಪ್ಪು ಅಂತ ಹೇಳಕ್ಕಾಗೋದಿಲ್ಲ. ಆ ಪಕ್ಷಕ್ಕೆ ಸೇರಿದಂತ ವಿಚಾರ, ಜೆ ಡಿ ಎಸ್ ಪಕ್ಷಕ್ಕೆ ಸೇರಿದಂತ ವಿಚಾರ. ಸೊ ಫಾರ್ ಆಸ್ ಲಿಂಗಾಯತ್ ಈಸ್ ಕನ್ಸರ್ನ್, ನೀವು ಪ್ರಸ್ತಾಪ ಮಾಡಿದ್ರಿ, ಯಾರು ಎಂ ಬಿ ಪಾಟೀಲ್ ಅವರು ಏನೋ ಒಂದು ಮಾತು ತೆಗೆದಿದ್ದಾರೆ, ಅದೇ ರೀತಿ ಬಿ ಸಿ ಪಾಟೀಲ್ ರವರು ಒಂದು ಮಾತು ತೆಗೆದಿದ್ದಾರೆ ಅಂತ. ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬರ್ತೀನಿ, ಬಿ ಸಿ ಪಾಟೀಲ್ ಎಲ್ಲೂ ಕೂಡ ನಾನು ಪಕ್ಷ ಬಿಟ್ಟು ಹೋಗ್ತೀನಿ, ರಾಜೀನಾಮೆ ಹೇಳಿಲ್ಲ, ಬಂದೆ ಬಂದೆ ಬಂದೆ.
ಅವರು ಒಂದು ಕ್ಲೇಮ್ ಮಾಡಿದ್ದಾರೆ, ನನ್ಗೆ ಅವಕಾಶ ಕೊಡಿ, ನಾವು ಉತ್ತರ ಕರ್ನಾಟಕದಿಂದ ಬಂದಿದ್ದೀವಿ, ನಾನು 2-3 ಸತಿ ಗೆದ್ದಿದ್ದೀನಿ ಅಂತ ಕೇಳಿದ್ದಾರೆ. ಅವ್ರು ಕೇಳಿದ್ರೆ ತಪ್ಪಿಲ್ಲ, ಇರುವಂತ ಲೆಕ್ಕಾಚಾರದಲ್ಲಿ ಯಾರಿಗೆ ಏನ್ ಮಾಡ್ಬೇಕು ಅಂತ ಪಕ್ಷದ ಹೈಕಮಾಂಡ್ ನಮ್ಮ ಹಿರಿಯರಿಗೆ ಗೊತ್ತಿದೆ, ಅದನ್ನ ನಮ್ಮ ಪಕ್ಷ ಮಾಡ್ತದೆ. ಬಂದೆ ಬಂದೆ, ಐ ವಾಂಟ್ ಟು ಕಂಟಿನ್ಯೂ. ಸೊ ಬಂದೆ. ಎರಡನೇದಾಗಿ ನಮ್ಮ ಬಿಜೆಪಿಯ ಮಿತ್ರರಿಗೆ ಇದ್ದಕ್ಕಿದ್ದಂಗೆ ಪಾಪ ಲಿಂಗಾಯತರ ಮೇಲೆ ಅಭಿಮಾನ ಬಂದ್ಬಿಡ್ತದೆ. ನಾನು ಕೇಳಲಿಕ್ಕೆ ಬಯಸ್ತೇನೆ, 9-10 ಜನ ಲೋಕಸಭಾ ಎಂಪಿಗಳಿದ್ದಾರೆ, ಲಿಂಗಾಯತ್ ಎಂಪಿಗಳಿದ್ದಾರೆ, ನೀವು ಇರೋಂತ ಒಂದು ಸೀಟ್ ನ ಸಿದ್ದೇಶ್ವರಿ ಕೊಟ್ಟಿದ್ರಿ, ಯಾವ ಆಧಾರದ ಮೇಲೆ ಅವ್ರನ್ನ ತೆಗೆದ್ರಿ? ಭ್ರಷ್ಟಾಚಾರ ಮಾಡಿದ್ರ? ಅಸಮರ್ಥರಿದ್ರ? ಯಾವ ಆಧಾರದ ಮೇಲೆ ಅವ್ರನ್ನ ತೆಗೆದ್ರಿ ನೀವು? ಯಾಕೆ ಇದುವರೆಗೆ ಲಿಂಗಾಯತ್ ಕೋಟ ನೀವು ಫಿಲ್ ಅಪ್ ಮಾಡಲಿಲ್ಲ ಕೇಂದ್ರ ಸರ್ಕಾರದಲ್ಲೇ? ಪೀಪಲ್ ಆಫ್ ಕರ್ನಾಟಕ ಎಸ್ಪೆಷಲಿ ಲಿಂಗಾಯತ್ ಆರ್ ಆಸ್ಕಿಂಗ್ ದಿ ಬಿಜೆಪಿ ಲೀಡರ್ಸ್, ಇದು ಕುದ್ರ ಕೊಡ್ಲಿ ಹಂಗಾರ ಬಿಜೆಪಿ ಅವರು ಎಷ್ಟು ಕೊಡ್ಬೇಕು, ಕುರುಬರಿಗೆ ಎಷ್ಟು ಕೊಡ್ಬೇಕು, ಅದನ್ನ ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಯಾವುದೇ ರೀತಿ ಗೊಂದಲ ಇಲ್ಲ. 130 ವರ್ಷಕ್ಕೂ ಹೆಚ್ಚು ಆಡಳಿತ ನಡೆಸುವಂತ ಪಕ್ಷ ನಮ್ಮ ಸೀನಿಯರ್ ಪಾರ್ಟಿ ಇದೆ ನಮ್ದು, ಇರಿದಿ ತನದ ಎಲ್ಲಾ ಅನುಭವ ಇರುವಂತವ್ರು ಇದ್ದಾರೆ. ದೇ ವಿಲ್ ಮ್ಯಾನೇಜ್. ಯಾವುದೇ ಕಾರಣಕ್ಕೆ ಜನಹಿತ ಮುಖ್ಯ, ಜನಹಿತ ಮುಖ್ಯ, ಜನಹಿತದ ಸರ್ಕಾರ. ಜಿಲ್ಲೆಗಳಲ್ಲಿ 0 ಯಾವ ಒಂದು ಮಿನಿಸ್ಟರ್ ಯಾರಿಗೂ ಕೊಟ್ಟಿಲ್ಲ ಅಂದ್ರೆ ವಿನ್ ಆಗಿಲ್ಲ ಅಂದ್ರೆ ಬೇರೆ ವಿಷಯ. ಕಾಂಗ್ರೆಸ್ ಅವ್ರು ವಿನ್ ಆಗಿದ್ರಲ್ಲ, ಗದಗದಲ್ಲಿ ವಿನ್ ಆಗಿಲ್ವಾ? ಅಥವಾ ಎಷ್ಟೊಂದ್ ಕಡೆ 14 ಜಿಲ್ಲೆಯಲ್ಲಿ ಯಾರು ವಿನ್ ಆಗಿಲ್ವಾ? ಇದು ಕರ್ನಾಟಕ ಸರ್ಕಾರ, ಕರ್ನಾಟಕ ಸರ್ಕಾರ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗ, ಸನ್ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲಾ ಜಿಲ್ಲೆಗೂ ಪ್ರಾತಿನಿಧ್ಯ ಇತ್ತು ಅಂತ ನೀವು ಕ್ವಶ್ಚನ್ ಮಾಡ್ಕೊಳ್ಳಿ. ಆಡಳಿತ ಬರೀ ಮಂಡ್ಯ ಮೈಸೂರು ಸರ್ಕಾರ ಇಲ್ಲ ಇಲ್ಲ ಸರ್, ಇಲ್ಲ ಇಲ್ಲ ನೀವು ಎಕ್ಸಾಕ್ಟ್ಲಿ ವಿಷಯಾಂತರ ಆಗ್ತಾ ಇದೆ, ವಿಷಯಾಂತರ ಆಗ್ತದೆ. ನಿರಂಜನ್ ಅವರೇ ನಿರಂಜನ್ ಅವರೇ, ನನಗೆ ಉತ್ತರ ಸರಿಯಾಗಿ ಬರಲಿಲ್ಲ. ಏನಂದ್ರೆ ನಾನು ಹೇಳಿದ್ದು, ಈಗ ಪಿ ಸಿ ಪಾಟೀಲ್ ಅವ್ರು ಏನು ಹೇಳಿಲ್ಲ, ಅವರು ಹೇಳಿದ್ರು ನಾನು ಅತೃಪ್ತಿ ಇದೆ, ನನ್ನ ಬೇಡಿಕೆ ಇಡ್ತೀನಿ, ನನ್ನ ಹಕ್ಕದು. ಎಕ್ಸಾಕ್ಟ್ಲಿ ರೈಟ್. ಆದ್ರೆ ಎಂ ಬಿ ಪಾಟೀಲ್ ಅವರು ಒಂದು ಹೇಳಿಕೆ ಕೊಡ್ತಾರೆ, ನನ್ನ ಜೊತೆಗೆ ಬಹಳಷ್ಟು ಜನ ಇದ್ದಾರೆ ಶಾಸಕರು ಅಂತ, ಅದರ ಅರ್ಥ ಅವ್ರು ನಾನು ಬಿಟ್ಟು ಹೋಗ್ತೀನಿ ಅಂತ ಅವರು ಕೂಡ ಹೇಳಿಲ್ಲ ಪಕ್ಷವನ್ನ. ನಾನು ಹೇಳ್ತಿರೋದು, ಇದು ಇದು ಪಕ್ಷ ಇಷ್ಟು ಸಲೀಸಾಗಿ ಬಿಟ್ಟು ಹಾಕುವಂತ ವಿಚಾರ ಅಲ್ಲ. ಒಂದು ಎಂ ಬಿ ಪಾಟೀಲ್ ಅವರು ಮುನಿಸ್ಕೊಂಡಿದ್ದಾರೆ, ದೆಹಲಿಗೆ ಹೋಗಿ ಬಂದು ಮಾತಾಡ್ಕೊಂಡು ಬಂದ್ರು, ಆದ್ರೂ ಕೂಡ ಅವರು ಕೇಳಿದಂತ ಸ್ಥಾನ ಸಿಗೋದು ಚಾನ್ಸಸ್ ಕಡಿಮೆ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದೆ ಏನೇನೇನು ಅಂತ. ಡಿ ಸಿ ಎಂ ಇನ್ನೊಂದು ಸ್ಥಾನ ಆಗಲ್ಲ ಅಂದ್ರು ರಾಹುಲ್ ಗಾಂಧಿ ಅವರು, ಈಗ ಗುಂಡೂರಾವ್ ಅವ್ರಿಗೆ ಇದು ಸಿಗ್ತಾ ಇದೆ ಅಧ್ಯಕ್ಷಗಿರಿ, ಅವ್ರು ಬಯಸಿದಾವ ಎರಡರಲ್ಲಿ ಯಾವ್ದಾರು ಒಂದಾರು ಬೇಕು ನನಗೆ ಅಂತ. ಇಲ್ಲ ಇಲ್ಲ, ನಾನು ನಿಮ್ಮ ಮಾತಿಗೆ ನಂದು ಸಂಪೂರ್ಣ ಸಹಮತ ಇಲ್ಲ. ಒಂದ್ ನಿಮಿಷ ಬಂದೆ ರಾಜೇಶ್ ಅವರ. ಸೊ ಎಂ ಬಿ ಪಾಟೀಲ್ ಅವರು ಒಬ್ಬ ಪಕ್ಷದ ನಿಷ್ಠಾವಂತ, ಒಬ್ಬ ನಾಯಕ, ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ಬಹಳ ವರ್ಷದಿಂದ ಪಕ್ಷದ ಇಲ್ಲಿದ್ದಾರೆ, ಪಕ್ಷವನ್ನ ಕಟ್ಟಿದ್ದಾರೆ, ಎಲ್ಲಾ ರೀತಿಯಿಂದನೂ ಸಪೋರ್ಟ್ ಮಾಡಿ ಪಕ್ಷವನ್ನ ಕಟ್ಟಿದ್ದಾರೆ. ಎಲ್ಲೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಅವರು ನಡ್ಕೊಂಡಿಲ್ಲ. ಅವರು ನಿನ್ನೆ ಕೂಡ ಸ್ಪಷ್ಟ ಮಾಡಿದ್ದಾರೆ, ನನಗೆ ಕೆಪಿಸಿಸಿ ಅಧ್ಯಕ್ಷನೂ ಬೇಡ, ಯಾವುದೇ ಮಂತ್ರಿಗಿರಿನೂ ಬೇಡ, ಬಟ್ ನಂದು ಕ್ಲೈಮ್ ಇದೆ. ಸೊ ಆ ಕ್ಲೈಮ್ ಅನ್ನ ನಾನು ಹಿರಿಯರ ಜೊತೆ, ಹೈಕಮಾಂಡ್ ಜೊತೆ ನಾನು ಮಾತಾಡ್ತೀನಿ, ತಿಳಿಸ್ತೀನಿ ಅಂತ. ಅದೇ ರೀತಿ ಇವತ್ತು ಹೋಗಿ ಬಂದಿದ್ದಾರೆ, ಅವ್ರಿಗೆ ಸಮಾಧಾನ ಮಾಡಿದ್ದಾರೆ ನಮ್ಮ ಹಿರಿಯರು, ಹೈಕಮಾಂಡ್ ಸಮಾಧಾನ ಮಾಡಿದೆ. ಸೋಮವಾರ ಸಭೆಯಲ್ಲಿ ಏನಾಗುತ್ತೆ? ಸಭೆಯಲ್ಲ ಮೇಡಮ್, ಈಗ ಅವರು ಒಬ್ರು ಲೀಡರ್ ಆಗಿ ಹೋಗಿದ್ರು, ಎಷ್ಟು ಜನ ಶಾಸಕರು ಇದ್ದಾರೆ, ಒಬ್ರು ಲೀಡರ್ ಆಗಿ ಹೋಗಿದ್ರು. ನಮ್ಮ ಹೈಕಮಾಂಡ್ ಇಂದ ಅವ್ರಿಗೆ ಏನ್ ಸಂದೇಶ ರವಾನೆ ಆಗಿದೆ ಅದನ್ನ ನಮ್ಮ ಶಾಸಕರ ಜೊತೆ ತಿಳಿಸಿ, ಇರುವಂತ ಪರಿಸ್ಥಿತಿನಲ್ಲಿ ನಾವೇನ್ ಮಾಡ್ಬೇಕು, ಪಕ್ಷವನ್ನ ಹೇಗೆ ಮುನ್ನಡೆಸಬೇಕು, ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದಾವೆ, ಹೇಗೆ ನಾವು ಹೋಗ್ಬೇಕು ಅನ್ನೋದನ್ನ ಅವರು ತಿಳಿ ಹೇಳಿದ್ದಾರೆ. ಹಿಂಗಾಗಿ ಅವರು ವಾಪಸ್ ಬಂದಿದ್ದಾರೆ. ಯಾವ ರೀತಿ ಬಿಜೆಪಿನವರು ತಿಳ್ಕೊಂಡಂಗೆ ಯಾವುದೇ ಬಿಜೆಪಿ ಆಗೋದಿಲ್ಲ. ನೀವೇ ಹೇಳಿದಂಗೆ ಹಿರಿಯ ಹಿರಿಯ ಕಾರ್ಯಕರ್ತರು ಮತ್ತೆ ತುಂಬಾನೇ ಹಿರಿಯ ರಾಜಕಾರಣಿ, ಮಂತ್ರಿ ಸ್ಥಾನದಲ್ಲಿ ನಿರ್ವಹಿಸಿದವರು, ಅತ್ಯುತ್ತಮವಾದ ನಾಯಕ, ಅವರಿಗೆ ಪಕ್ಷದ ಬಗ್ಗೆ ಈಗ ಹೈಕಮಾಂಡ್ ತಿಳಿ ಹೇಳ್ಬೇಕಾ? ಪಕ್ಷದ ಸ್ಥಿತಿ ಈ ತರ ಇದೆಯಪ್ಪ, ಪ್ಲೀಸ್ ದಯವಿಟ್ಟು ನೀವು ಪಕ್ಷ ಕಟ್ಟಿ.
ರಾಜೇಶ್ ಸಿಎಂ ಕೂಡ ಎಂಟ್ರಿ ಆಗ್ಬಿಡ್ತಾರೆ ಸಮಾಧಾನ ಮಾಡ್ತಾರೆ ಎಂ ಬಿ ಪಾಟೀಲ್ ಅವ್ರಿಗೆ ಅಂತ. ಎಂಎಲ್ಎ ಮನೆಗೆ ಸಿಎಂ ಹೋಗಿ ಸಮಾಧಾನ ಮಾಡ್ತಾರೆ ಅಂದ್ರೆ ಅವ್ರಿಗೆ ಆ ಸಿಎಂ ಗೆ ಎಷ್ಟೊಂದು ಇದು ಬೇಕಾ, ಬೇಕೇ ಬೇಕು ಈ ಗವರ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಡಿಫ್ರೆನ್ಸ್ ಇದನ್ನ ಮೇಂಟೈನ್ ಮಾಡ್ಕೊಂಡು. ರಾಜೇಶ್ ಅವರೇ ಪ್ಲೀಸ್, ಅವರು ಮೇಡಮ್ ಅವ್ರು ಹೋದ್ರು ಪ್ಲೀಸ್ ಹೇಳಿ ಸರ್. ಎಂ ಬಿ ಪಾಟೀಲ್ ಅವ್ರ ವಿಷಯದಲ್ಲಿ ಅಣ್ಣವ್ರು ಕ್ಲಿಯರ್ ಮಾಡಿದ್ದು ನಿಜ, ಅದನ್ನ ಕ್ಲಿಯರ್ ಮಾಡಿ ನಮ್ಮ ಪಕ್ಷಕ್ಕೆ ಬರ್ತೀನಿ. ಎಂ ಬಿ ಪಾಟೀಲ್ರು ಸೀನಿಯರು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಥವಾ ಸ್ವಲ್ಪ ಈಗ ಮುಣಿಸ್ಕೊಂಡಿರ್ಬೋದು, ಓಕೆ, ಅದನ್ನ ಹೈಕಮಾಂಡ್ ಸರಿ ಮಾಡಿಬಿಡ್ತಾರೆ, ಹೋಗಿ ಬಂದಿದ್ದಾರೆ. ಹೆಚ್ಚಿಗೆ ಮುಣಿಸ್ಕೊಂಡಿದ್ದಾರೆ ಅಂದ್ರೆ ಪಕ್ಷ ಬಿಟ್ಟು ಹೊರಗೆ ಹೋಗ್ತಾರ ಅಂತ ಅದರ ಅರ್ಥ. ಅವ್ರು ಅದನ್ನೇನು ಹೇಳಿಲ್ವಲ್ಲ, ಅದಕ್ಕೆ ಸ್ವಲ್ಪ ಮುಣಿಸ್ಕೊಂಡಿದ್ದಾರೆ ಅಂತ ಹೇಳಿದ್ದೀನಿ. ಸರಿ ಸರ್. ದಿನೇಶ್ ಗುಂಡೂರಾವ್ ಅವರು ವಯಸ್ಸಿನಲ್ಲಿ ಅವ್ರಕ್ಕಿಂತ ಸ್ವಲ್ಪ ಕಿರಿಯರಾದರೂ ಕೂಡ ರಾಜಕೀಯದಲ್ಲಿ ಅವ್ರಕ್ಕಿಂತಲೂ ಹಿರಿಯರೇ ಅನ್ಬೇಕು. ಯಾಕೆ ಅಂತಂದ್ರೆ ಅವ್ರ ತಂದೆಯವರು ಕೂಡ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ. ಈಸಿಯಾಗಿ ಕಡೆಗಣನೆ ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಎಂ ಬಿ ಪಾಟೀಲ್ ಅವ್ರಿಗೆ ದಿನೇಶ್ ಗುಂಡೂರ್ ಅವ್ರಿಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಆಯಾ ವ್ಯಕ್ತಿ ಆಯಾ ವ್ಯಕ್ತಿ ಇದನ್ನ ಅದು ಒಳಗಡೆ ಪಕ್ಷದ ಒಳಗಡೆ ವಿಚಾರಗಳು ಇರ್ತಾವ. ಜೆ ಡಿ ಎಸ್ ಗೆ ಸಂಬಂಧಪಟ್ಟಂತೆ ಮೇಡಮ್ ಅವರೊಂದು ಮಾತು ಹೇಳಿದ್ರು, ನಿಮ್ದು ಮೈಸೂರು ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ ಸರ್ಕಾರನ ಹೇಗೆ ಅಂತ ನಿಮ್ಗೆ ಉತ್ತರ ಕೊಡ್ತೀನಿ ನಾನು. ನಮ್ದು ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಸರ್ಕಾರ ಅಂತ ಹೆಮ್ಮೆಯಿಂದ ಮತ್ತೆ ಹೇಳ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಮೈಸೂರು ಜಿಲ್ಲೆಯವರು ಮಂಡ್ಯ ಜಿಲ್ಲೆಯವರು ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಆದರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಬಿಜಾಪುರ ಎಂ ಸಿ ಮನುಗುಳಿ ಅವ್ರಿಗೂ ಮಿನಿಸ್ಟರ್ ಸೀಟ್ ಕೊಟ್ಟಿದ್ದೀವಿ ನಮ್ಮ ಜೆ ಡಿ ಎಸ್ ನಿಂದ. ಬಂಡೆಪ್ಪ ಕಾಶಂಪೂರ್ ಬೀದರ್ ದಕ್ಷಿಣ ಕ್ಷೇತ್ರದಿಂದ ಆರಿಸಿ ಬಂದಂತವ್ರಿಗೂ ಕೊಟ್ಟಿದ್ದೀವಿ. ನಿಮ್ಮ ಮಾತಿಗೆ ಮತ್ತೆ ನಾನು ಉತ್ತರ ಕೊಡ್ತಾ ಇದ್ದೀನಿ, ನೀವು ಹೇಳ್ತಾ ಇರೋ ಮಾತನ್ನು ಹಿಂತಕ್ಕೊಳ್ಬೇಕಾಗುತ್ತೆ ಇವಾಗ. ಯಾಕೆ ಅಂತಂದ್ರೆ ನಾವು ಕೊಟ್ಟಿರೋದು 8 ಜನಕ್ಕೆ ಮಾತ್ರ, ಇಬ್ರು ಆಲ್ರೆಡಿ ಹೊರಗಡೆ ಕೊಟ್ಟಿದೀವಲ್ಲ. ಅಲ್ಲಿ ಪಕ್ಷ ಕಡಿಮೆ ಸಂಘಟನೆ ಇದ್ರೂ ಕೂಡ ಕಡಿಮೆ ಆದ ಜನ ಆಯ್ಕೆ ಆದ್ರೂ ಕೂಡ ಹುಣಸೂರಿಂದ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಹಿರಿಯರಿಗೆ ಮನ ಒಲಿಸ್ಬಿಟ್ಟು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಹಿರಿಯರು ನಿಮ್ಗೆ ಕೊಡಲೇಬೇಕಾದಂತ ಸ್ಥಿತಿ ಇದೆ. ಆದ್ರೆ ಅನಿವಾರ್ಯ ಹೈದರಾಬಾದ್ ಕರ್ನಾಟಕ ಬಿಡಕ್ಕಾಗಲ್ಲ, ಉತ್ತರ ಕರ್ನಾಟಕ ಬಿಡಕ್ಕಾಗಲ್ಲ. ಒಂದು ಜಿಲ್ಲೆಗೆ 3, ಒಂದು 4-5 ಜಿಲ್ಲೆಗೆ 2-2 ಮಿನಿಸ್ಟರ್, ಒಂದೊಂದು ಜಿಲ್ಲೆಗೆ 2-2 ಮಿನಿಸ್ಟರ್ ಬೆಟರ್, 14 ಜಿಲ್ಲೆಗೆ 0 ಮಾಡೋದು ಬೆಟರ್. ಇವರ ಮೈತ್ರಿ ಸರ್ಕಾರದಲ್ಲಿ ನಿಮಗಿಷ್ಟು ನಿಮಗಿಷ್ಟು ಹೇಳೋ ಬದಲು ಮುಖ್ಯಮಂತ್ರಿ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಅವ್ರ ಎಲ್ಲಾ ಡಿಸ್ಟ್ರಿಕ್ಟ್ ಹಂಚಬೇಕು. ಬಿಜೆಪಿ ನಲ್ಲಿ ಮಿನಿಸ್ಟರ್ ಸೀಟ್ ಕೊಡುವಾಗ ಹಿರಿತನ ಕನ್ಸಿಡರ್ ಮಾಡಲಿಲ್ಲ, ಸಂಘಟನೆ ಮಾಡಿರ್ತಕ್ಕಂಥ ಹಿರಿತನ ಹೇಳ್ತಾ ಇಲ್ಲ, ಎಕ್ಸ್ಪೀರಿಯನ್ಸ್ ಕೇಳ್ತಾ ಇಲ್ಲ, ಸಾಧ್ಯ ಇಲ್ಲ. ಯಾಕೆ ಹೇಳಿ, ಫಸ್ಟ್ ಟೈಮ್ ಆಗಿರ್ತಕ್ಕಂಥ ಕಾಂಗ್ರೆಸ್ ಅಲ್ಲಿ ಅಷ್ಟೇ ಅಲ್ಲ, ಈಗ ನಿಮ್ಮಲ್ಲಿ ಕೊಟ್ಟಾದ್ಮೇಲೂ ಕೂಡ ಈಗ ರೇವಣ್ಣ ಅವ್ರಿಗೆ ಇಂಧನ ಖಾತೆ ಬೇಕು ಅಂತ ಅವ್ರು ಮುನ್ಸ್ಕೊಂಡಿದ್ದಾರೆ ಅಂತ, ಮತ್ತೀಗ ಸಾರಿಗೆ ತಮ್ಮಣ್ಣವ್ರಿಗೆ ಕೊಟ್ಟಿದ್ದಾರೆ, ಡಿ ಸಿ ತಮ್ಮಣ್ಣವ್ರಿಗೆ, ಪುಟ್ಟರಾಜು ಅವ್ರಿಗೂ ಸಾರಿಗೆ ಬೇಕು, ಇವರು ಈಗ ಜಿ ಟಿ ದೇವೇಗೌಡ ಅವ್ರಿಗೂ ಸಾರಿಗೆ ಯಾರು ಕೊಡ್ಬೋದಿತ್ತು, ನನಗೆ ಇಂಧನ ಕೊಡ್ಲಿಲ್ಲ ಹೋಗ್ಲಿ ಸಾರಿಗೆ ಯಾರು ಕೊಡ್ಬೋದಿತ್ತು ಅನ್ನುವಂತ ಅಸಮಾಧಾನ ಇದೆ ಅಂತ. ಇದ್ರೂ ಕೂಡ ನಾವು ಖಂಡಿತ ಆ ಅಸಮಾಧಾನಕ್ಕೆ ಸರಿಯಾದ ಒಂದು ಮುಂದಿನ ಮಾರ್ಗವನ್ನ ತೋರಿಸುವಂತ ಅವಕಾಶ ಕೊಡಿ. ಮಾತಾಡಕ್ ನೀವು ಫಸ್ಟ್ ಅವಕಾಶ ಕೊಡಿ, ನೀವ್ ಹೇಳಿ. ಅದು ನಮ್ಮ ಪಕ್ಷದ ಇಂಟರ್ನಲ್ ವಿಷಯ, ನೀವು ಬಹಳ ತಲೆ ಕೆಡಿಸ್ಕೊಬೇಡಿ. ಆದ್ರೆ ನಿಮ್ಮ ಪಕ್ಷದಷ್ಟು ನಮ್ದು ಇಂಟರ್ನಲ್ ಪ್ರಾಬ್ಲಮ್ ಇಲ್ಲ, ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಮೊನ್ನೆ ಬೇಳೂರು ಗೋಪಾಲಕೃಷ್ಣಂದು ಮತ್ತ ಇವೊಂದು ಎಂ ಎಲ್ ಎ ಟಿಕೆಟ್ ಕೊಡುವಾಗ ಏನೇನು ಪ್ರಾಬ್ಲಮ್ ಆಗಿದೆ, ನೀವು ಯಡಿಯೂರಪ್ಪ ಅವ್ರನ್ನ ಹೋಗಿ ಸರಿ ಹೇಳ್ತಾ ಇದ್ದೀನಿ. ರಾಜೇಶ್ ಅವರ ಮಾತಿಗೆ ಪೂರ್ಕವಾಗಿ ನಮ್ಮ ಬಿಜೆಪಿಯ ಗೆಳತಿಯವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸದಾನಂದ ಗೌಡರು ರೈಲ್ವೆ ಮಂತ್ರಿಗಳಾಗಿದ್ರಪ್ಪ, ಏಕಾಏಕಿ ಯಾವುದೇ ಮುಲಾಜಿಲ್ದಂಗೆ ತೆಗೆದ್ಬಿಟ್ಟು ಯಾವ್ದೋ ಸ್ಟಾಟಿಸ್ಟಿಕ್ಸ್ ಅದು ಇದು ಕೊಟ್ಬಿಟ್ರು, ಇವತ್ತು ಅದೇ ಖಾತೆನಲ್ಲಿ ಮುಂದುವರಿತಾ ಇದ್ದಾರೆ. ಹಂಗಾದ್ರೆ ನಂಗೆ ಅಸಮರ್ಥತೆ, ಅಸಮಾಧಾನ ಇರ್ಲಿಲ್ವಾ ಸದಾನಂದ ಗೌಡರಿಗೆ? ಸ್ವಾಭಿಮಾನ ಇದ್ರೆ ನಾನು ಎಂ ಪಿ ಆಗಿ ಕೆಲಸ ಮಾಡ್ತೀನಿ,
ನಾನು ರೈಲ್ವೆ ಮಂತ್ರಿಯಿಂದ ನೀವು ಕಿತ್ತಾಕ್ಬಿಟ್ರಿ, ಕರ್ನಾಟಕಕ್ಕೆ ನನಗೆಲ್ಲ ಅವಮಾನ ಆಗಿರೋದು, ಕರ್ನಾಟಕಕ್ಕೆ ಅವಮಾನ ಆಗಿದೆ ಅಂತ ರಾಜೀನಾಮೆ ಕೊಟ್ಟು ಬರ್ಬೇಕಾಗಿತ್ತು ನಿಮ್ಮ ಸದಾನಂದ ಗೌಡರು. ಸದಾನಂದ ಗೌಡರು ಬರ್ಬೇಕಾಗಿತ್ತು. ವಿಷಯ ಅಂತ ಆಗುತ್ತೆ ರಾಜೇಶ್ ಅವರು ಹೇಳ್ತಾರೆ. ಕಟ್ಬಿಟ್ಟು ಬಿಜೆಪಿ ವಾಪಸ್ ಬಂದಾಗ ಒಂದ್ ವರ್ಷ ಹಾಗೆ ಕೂತಾಗ ಧರ್ಮ ನಾನ್ ಟ್ಯಾಲಿ ಮಾಡಿ ಹೇಳ್ತೀನಿ. ಬಿಜೆಪಿ ಇಂದ ನೀವು ಬಿಜೆಪಿ ಬಂದಾಗ ನನ್ನ ತಕ್ಷಣ ಬಿಜೆಪಿ ನಿಲ್ಲೋ ರಾಜ್ಯಾಧ್ಯಕ್ಷ ಸ್ಥಾನ ಬೇಕು ಅಂತ ಯಡಿಯೂರಪ್ಪನವ್ರು ಬಯಸಲಿಲ್ಲ. ಹಾಗೆಲ್ಲರೂ ಬಯಸ್ತಾ ಇರ್ತಾರೆ. ನಾವು ಅದನ್ನ ಹೆಂಗ್ ಸಮಾಧಾನ ಮಾಡ್ಬೇಕು ಅಂತ ನಮ್ಮ ಪಕ್ಷಕ್ಕೆ ಗೊತ್ತು. ಆಮೇಲೆ ಡಿ ಸಿ ತಮ್ಮಣ್ಣವ್ರ ವಿಷಯ ಮತ್ತೆ ರೇವಣ್ಣ ಅವರು ನಿಮ್ ಬಿಜೆಪಿ ಆಫೀಸಿಗೆ ಬಂದು ಹೇಳಿದ್ರ, ನಾವು ಹಿಂಗ ದೇವೇಗೌಡರನ್ನ ಕುಮಾರಣ್ಣನ ಕೇಳಿದ್ವಿ ನಮ್ಗೆ ಕೊಡ್ತಾ ಇಲ್ಲ ಅಂತ ನಿಮ್ ಬಿಜೆಪಿ ಆಫೀಸ್. ಅವು ಊಹಾಪೋಹಗಳು ಮಾಧ್ಯಮದಲ್ಲಿ ಇದ್ದೇ ಇರ್ತಾವ. ನೀವ್ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ರೆ ನಿಮ್ ಬಗ್ಗೆ ಈಗ ಪುಟ್ಟರಾಜು ಒಂದ್ ನಿಮಿಷ ಪುಟ್ಟರಾಜು ಅವ್ರಿಗೆ ಹೇಳ್ತಿದಾರಂತೆ, ಅವ್ರ ಬೆಂಬಲಿಗರು, ಅವ್ರ ಕ್ಷೇತ್ರ ಜನ, ನೀವು ಕೊಟ್ಟಿಲ್ಲ ಸಾರಿಗೆ, ನಿಮ್ಗೆ ಸಾರಿಗೆ ಕೊಡ್ಬೇಕಿತ್ತು, ನೀವು ವಾಪಸ್ ಬಂದ್ಬಿಡಿ ಕ್ಷೇತ್ರ ಶಾಸಕರಾಗಿರಿ, ನೀವು ಮಂತ್ರಿಗಿರಿ, ಏನಕ್ಕೆ ಅಂದ್ರೆ ಅಂತ ಯಾರು ಹೇಳಿದ್ರು ಅಂತ ಮೇಡಮ್. ಈಗ ಕ್ಷೇತ್ರದ ಜನತೆ ಅವರು ಅವರು ಅವ್ರಿಗೆ ಬೆಂಬಲಿಗರು ಹೇಳ್ತಾರೆ. ಆದ್ರೆ ಆ ನಾಯಕರಿಗೆ ಏನಿರುತ್ತೆ ಅಷ್ಟೇ ಪಕ್ಷದ ಬಗ್ಗೆ ಅಭಿಮಾನ ಇರುತ್ತೆ, ಪಕ್ಷದ ವರಿಷ್ಠರ ಬಗ್ಗೆ ಇದ್ರೆ ಓಕೆ, ಅವ್ರಿಗೂ ಅವ್ರ ಗೌರವಿಸಲೇಬೇಕಲ್ಲ ಮೇಡಮ್. ಹೌದು, ಇಲ್ಲಿ ಏನಾಗುತ್ತೆ, ಒಬ್ರು ಎಂ ಎಲ್ ಎ ಆಗಿರೋರು, ಒಬ್ಬ ಶಾಸಕರಾಗಿರೋರು ಕರ್ನಾಟಕದಲ್ಲಿ, ಮತ್ತು ಒಬ್ರು ಎಂ ಪಿ ಆಗಿರೋರು ಭಾರತದಲ್ಲಿ, ತನ್ನ ಕಾರ್ಯಕರ್ತರನ್ನ ಎಷ್ಟು ಗೌರವಿಸ್ತಾರೆ, ತನ್ನ ನಾಯಕರನ್ನು, ತನ್ನ ಹೈಕಮಾಂಡನ್ನು ಅಷ್ಟೇ ಗೌರವಿಸಬೇಕಾಗುತ್ತೆ. ಎರಡೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಟಿಕೆಟ್ ಕೊಟ್ಟು ಬೆಳೆಸತಕ್ಕಂಥ ಪಕ್ಷ ಅದು ಇರ್ತೈತಿ, ಆಯ್ಕೆ ಮಾಡಿರ್ತಕ್ಕಂಥ ಕಾರ್ಯಕರ್ತರು ಮತ್ತು ಮತದಾರರು ಇಬ್ಬರು ಮಧ್ಯೆ ಬ್ಯಾಲೆನ್ಸ್ ಮಾಡ್ತಾ ಇರಬೇಕಾಗುತ್ತೆ. ಡೆಮಾಕ್ರಸಿ ಸೆಟಪ್ ಅಂತಂದ್ರೆ ಇಟ್ಸ್ ನಾಟ್ ಫೈನ್ ಫೈನ್. ಬಟ್ ಈಗ ನಾನು ಹೇಳ್ತಿರೋದು ಸರ್, ಈ ಖಾತೆಗಳನ್ನ ಕೊಟ್ಟ ಮೇಲೆ ಪಕ್ಷದ ಮೇಲೆ ಅಷ್ಟು ಗೌರವ ಇದ್ದಾಗ ಅವ್ರು ಕನ್ವಿನ್ಸ್ ಮಾಡ್ಬೇಕಲ್ಲ ಅಲ್ಲಿ ಜನರನ್ನ. ಆಯ್ಕೆ ಆಗಿರೋದು ಹೆಚ್ಚು ಸೀಟು ನಮ್ದಿಲ್ಲೇ ಅಲ್ವಾ? ಎಕ್ಸಾಕ್ಟ್ಲಿ, ನಾವು ಹೇಳಿದಿನಲ್ಲ ಮೇಡಮ್, ಕೊಟ್ಟಿದ್ದೀವಿ, ನಾವು ಪ್ರಾಮಿಸ್ ಕೊಟ್ಟಿದ್ದೀವಿ. ಆತ್ಮಸಾಕ್ಷಿ ಹಿರಿಯರು ಲಿಂಗಾಯತ್ ಕಮ್ಯುನಿಟಿಗೆ ಸಂಬಂಧಪಟ್ಟಂತ ಎಂ ಸಿ ಮಣಗುಳಿ ಸಾಹೇಬರು ಕೊಟ್ಟಿದ್ದೀವಿ, ಹಿರಿಯರು ಮತ್ತೆ ನಮ್ಮಲ್ಲಿ ಪಕ್ಷ ನಿಷ್ಠೆ ಅಂತ ಇರತಕ್ಕಂಥ ಬಂಡೆಪ್ಪ ಕಾಶೆಂಪುರವ್ರಿಗೆ ಕೊಟ್ಟಿದ್ದೀವಿ, ಒಬ್ಬರು ಲಿಂಗಾಯತ್ ಕಮ್ಯುನಿಟಿ ಕೊಟ್ಟಿದ್ವಿ, ಒಬ್ಬರು ಕುರುಬ ಕಮ್ಯುನಿಟಿ ಕೊಟ್ಟಿದ್ವಿ, ಈಗ ಏನಾಗಿದೆ ಅಂದ್ರೆ, ಎರಡು ಪಕ್ಷ ಸೇರಿ ಮೈತ್ರಿ ಒಂದೇ ಪಕ್ಷ ಅಂತ ಹೇಳ್ತೀರಾ, ಆದ್ರೆ ಜಿಲ್ಲೆಗೆ ಒಂದು ಪ್ರಾಮುಖ್ಯತೆ ಕೊಡುವಾಗ ಮಿನಿಸ್ಟರ್ ಪಕ್ಷ ಆದ್ರೆ ಕರ್ನಾಟಕದ ಸಿಎಂ ಕರ್ನಾಟಕದ ರಾಜ್ಯದ ಸಿಎಂ ಎಲ್ಲ ಜಿಲ್ಲೆ ಇವ್ರೆ ಕಾಂತಿ ಶೆಟ್ಟಿ ಅವ್ರೆ, ಈಗ ನೀವು ಕೇಳಿರುವಂತ ಪ್ರಶ್ನೆ ಸರಿಯಾಗಿದೆ ಅಂತ ನಿಮ್ಗೆ ಅನ್ಸಿದ್ರೆ, ಮಂಡ್ಯಕ್ಕೆ ಬಿಜೆಪಿಯಿಂದ ಬಿಜೆಪಿ ಸರ್ಕಾರ ಇದ್ದಾಗ ಯಾರಿಗೆ ಕೊಟ್ಟಿದ್ರು ನನಗೆ ಹೇಳಿ. ಕೂರ್ಗ್ನಲ್ಲಿ ಕೂರ್ಗ್ನಲ್ಲಿ ಅಂತ ಬಲಿಷ್ಠವಾದಂತ ಜಾಗ ಯಾರಿಗೆ ಕೊಟ್ಟಿದ್ರು ನನ್ಗೆ ಹೇಳಿ. ನೀವು ಸ್ವಲ್ಪ ನಮಗ್ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಒಂದ್ ನಿಮಿಷ ಕೇಳಿ. ಪ್ರಶ್ನೆ ಏನಾಗುತ್ತೆ ಅಂತಂದ್ರೆ, ಇನ್ನು ಸುಮಾರು ಮಂತ್ರಿ ಮಂಡಲದಲ್ಲಿ 7 ಸೀಟುಗಳು ಖಾಲಿ ಇದ್ದಾವೆ. ನಮ್ಮ ಈ ನಾಯಕರು ಮತ್ತೆ ಅವ್ರ ನಾಯಕರು ಕುಂತ್ಕೊಂಡು ಯಾವ್ಯಾವ ಜಿಲ್ಲೆಗೆ ಯಾವ್ಯಾವ ರೀತಿ ನ್ಯಾಯ ಒದಗಿಸ್ಬೇಕು ಅಂತ ನೋಡಿ ಮುಂದಿನ ದಿವಸಗಳಲ್ಲಿ ಮಾಡ್ತಾರೆ. ಆದ್ರೆ ನಿಮ್ಗೆ ನಿಮ್ಗೆ ಇವತ್ತೇ ಏನೋ ಅಲ್ಲೋಲ್ ಕಲ್ಲೋಲ್ ಆಗ್ಬಿಡ್ತದೆ, ಇವತ್ತೇ ಸರ್ಕಾರ ಬಿದ್ದೋಗ್ಬಿಡ್ತದೆ, ನಾವು ಅನ್ನೋ ಭ್ರಮೆಯಲ್ಲಿದ್ದೀರಲ್ಲ, ಭ್ರಮೆಯಲ್ಲಿದ್ದೀರಲ್ಲ, ಆ ಭ್ರಮೆಯಿಂದ ಹೊರಬನ್ನಿ, ಹೊರಬನ್ನಿ. ಒಂದು ಒಂದು ಐ ವಾಂಟ್ ಟು ಫಿನಿಶ್, ಐ ವಾಂಟ್ ಟು ಫಿನಿಶ್, ಐ ವಾಂಟ್ ಟು ಫಿನಿಶ್. ಯಾವುದೇ ಒಂದು ಸರ್ಕಾರದಲ್ಲಿ
ಯಾವುದೇ ಒಂದು ಪಕ್ಷದ ಸರ್ಕಾರ ಇದ್ದಂತಾಗ 30 ಜಿಲ್ಲೆ ಇದ್ರೆ 30 ಎಲ್ಲಿ ಕೊಟ್ಟಿದ್ದಾರೆ ನನಗೆ ಉದಾಹರಣೆ ಸಮೇತ ಹೇಳಿ ನೀವು. ಇನ್ನ 7 ಸೀಟ್ಗಳು ಖಾಲಿ ಇದಾವೆ, ಅದನ್ನ ಫಿಲ್ ಅಪ್ ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಸರಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಕೊಡದೇ ಇರುವ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಕ್ಕೆ ನಿಮ್ ಕೈಯಲ್ಲಿ ಆಗುತ್ತೆ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಕೇಳಿಸ್ಕೊಡಿ. ನಾನೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು, ಈಶ್ವರಪ್ಪನವರು, ಆಫ್ಟರ್ ದ ಡಿಎಚ್ ಶಂಕರಮೂರ್ತಿ, ಇನ್ನ ಯಾರ್ಯಾರಿದಾರೆ ಎಲ್ಲ ತುಂಬಿದ್ರಲ್ಲ, ಬರೀ ಶಿವಮೊಗ್ಗದ ನಂಗಾದ್ರೆ ಸರ್ಕಾರ ಹೋಗ್ತೋ, ಶಿವಮೊಗ್ಗ ಜಿಲ್ಲೆ ಮಾತ್ರ ಸರ್ಕಾರ ನಂಗಾದ್ರೆ ಹೇಳಿ, ನನ್ನ ಉತ್ತರ ಕೊಡಂಗಾಚಾರ್ಯ ಹೊನ್ನಾಳಿ ಶಿವಮೊಗ್ಗ ಜಿಲ್ಲೆ. ಅವತ್ತಿನ ಸಂದರ್ಭ ಒಂದ್ ನಿಮಿಷ, ನೀವೀಗ ಹೇಳಿದ್ರಿ ಈಗ ಮಂಡ್ಯ ಮೈಸೂರಿದ್ದು ಈ ತರ, ಈಗ ನಮ್ಮ ಸಿಎಂ ಅಲ್ಲಿಯವರೇ ಆಗಿರೋದ್ರಿಂದ ಅಲ್ಲಿಯವರೇ 2-3 ಜನ ಅಣ್ಣಂದ್ರು ತಮ್ಮಂದ್ರು ರಿಲೇಷನ್ 3 ಜನ ಇರ್ಲಿ, ಅದರ ಜೊತೆಗೆ ಮಂಡ್ಯ ಒಂದ್ ಕಡೆ 3 ತುಮಕೂರು ಜಿಲ್ಲೆಗೆ 3 ಕೊಡ್ಬೇಕಂತ ಇದೆಯಾ? ಎಲ್ಲಿ ತುಮಕೂರಿಗೆ 2 ಕೊಡ್ಬೇಕಂತ ಇದೆಯಾ? ನೋಡಿ ಯಾವ್ದು ಜಾತಿ ಮತ್ತು ಜಿಲ್ಲೆ ಎರಡು ಕೂಡ ಅಲ್ಲಿ ನಿಮಿಷ ನಾನು ಹೇಳ್ತಾ ಇರೋದು ಸಮುದಾಯ ಮತ್ತು ಇವಾಗ ಅವ್ರು ಹೇಳಿದೆ ಅಂತ ಹೇಳ್ತಾರೆ. 7 ನಾವು 14 ಜಿಲ್ಲೆಗೆ, ಈಗ ಸಿಎಂ ಇರೋದು ಕರ್ನಾಟಕ, ರಾಜ್ಯ ಇರೋದು ನಮ್ದು ಕಂಪ್ಲೀಟ್ ಆಡಳಿತ ಬೇಕಾಗಿರೋದು ಕರ್ನಾಟಕಕ್ಕೆ, ಕರ್ನಾಟಕದ ಎಲ್ಲಾ ಜಿಲ್ಲೆಗೆ ಪ್ರಾತಿನಿಧಿಯವರು ಕೊಡಕ್ ಆಗದೇ ಇರ್ಬೋದು, ಆದ್ರೆ 14 ಜಿಲ್ಲೆಗೆ 0 ಇದೆ, ಎಷ್ಟು ಸರಿ ಈ ತರ ಮಾಡ್ತಾರೆ? ನಿಮ್ ಸರ್ಕಾರ ಯಾವತ್ತೋ ಒಂದ್ ದಿವಸ ಅಧಿಕಾರಕ್ಕೆ ಬಂದಾಗ ದಯಮಾಡಿ ನೀವೇ ಸಿಎಂ ಗೆ ಪೊಲಿಟಿಕಲ್ ಅಡ್ವೈಸರ್ ಆಗಿ ಅವಾಗಿಂತವೆಲ್ಲ ನೀವು ಅಟ್ಲೀಸ್ಟ್ ತಿಳ್ಕೊಬೇಕು. ನಮ್ಗೆ ಹೊಟ್ಟೆ ನೋವು ಬಂದ್ರೆ ನಾವು ಮೆಡಿಸಿನ್ ತಗೊಂತೀವಿ, ನೀವು ಮೆಡಿಸಿನ್ ತಗೊಳ್ಳೋ ಪ್ರಯತ್ನ ಮಾಡಕ್ ಹೋಗ್ಬಿಡಿ, ವಾಸಿ ಆಗಲ್ಲ. ಈ ತರ ಬಂಡಾಯ ಏನ ಏನದು ಒಂದ್ ಗಾದೆ ಇದೆ, ಕೆಳಗ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ. ಈ ತರ ಏನಾಗಿದೆ, ನಮ್ ದೇಶದಲ್ಲಿ ಏನು ಆಗಿಲ್ಲ, ಎಲ್ಲ ಸರಿಯಾಗಿದೆ ಅಂತ ಸಿಎಂ ಇಂದ ಹಿಡಿದು ಪ್ರತಿಯೊಬ್ರು ಹೇಳುದು ಸಾಲ ಮನ್ನಾ ಮಾಡಿ ಸರ್, ಬಿಟ್ಬಿಡಿ ಗಲಾಟೆಗೆ ಬರಲ್ಲ, 5 ವರ್ಷ ನಿರಂಜನ್ ಸರ್, ನಿಮ್ಗೆ ಒಂದ್ ಪ್ರಶ್ನೆ ನನಗೆ ಏನಪ್ಪ ಅಂದ್ರೆ, ಈಗ ಲಿಂಗಾಯತ ಧರ್ಮದ ಪರ ವಿರೋಧ ಇದ್ದಂತ ನಾಯಕರುಗಳನ್ನ ಡೆಲಿಬ್ರೇಟ್ಲಿ ಏನಾದ್ರೂ ಸಂಪುಟದಲ್ಲಿ ಸೇರಿಸಿಕೊಳ್ಳಿಲ್ವಾ ಹೇಗೆ ಮುಂದಿನ ಚುನಾವಣೆ ಆತರ ಏನಾದ್ರೆ? ಸುಳ್ಳು ಅದೆಲ್ಲ, ಸುಳ್ಳು ಅದೆಲ್ಲ, ಕಪೋಲ ಕಲ್ಪಿತವಾದಂತ ವಿಚಾರ. ಸೊ ಯಾವುದೇ ಕಾರಣಕ್ಕೆ ಅಂತ ಕೆಟ್ಟ ಪ್ರಯತ್ನಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಕೈ ಹಾಕೋದಿಲ್ಲ. ಅದು ಅವರವರ ವೈಯಕ್ತಿಕ ನಿರ್ಧಾರ, ಅದು ಅವರವರ ವೈಯಕ್ತಿಕ ನಿರ್ಧಾರ. ಸೊ ಬಿಜೆಪಿನಲ್ಲಿ ಇರತಕ್ಕಂತ ಲಿಂಗಾಯತ ಧರ್ಮವನ್ನ ಪ್ರೀತಿಸುವಂತ ಎಷ್ಟೋ ಜನ ಆ ಮೂವ್ಮೆಂಟ್ ಗೆ ಸಪೋರ್ಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಕಾಂಗ್ರೆಸ್ ನಲ್ಲಿ ಸಪೋರ್ಟ್ ಮಾಡಿದ್ದಾರೆ, ಯಾವುದೇ ಪಕ್ಷದಲ್ಲಿ ಇಲ್ಲದೆ ಇರುವಂತವ್ರು ಸಪೋರ್ಟ್ ಮಾಡಿದ್ದಾರೆ, ಅದು ಸಪರೇಟ್ ಇಶ್ಯೂ, ಐ ಡೋಂಟ್ ವಾಂಟ್ ಟು ಇಂಟರ್ಫೇರ್ ಆನ್ ದೋಸ್ ಮ್ಯಾಟರ್ಸ್. ಪರ್ಟಿಕ್ಯುಲರ್ಲಿ ಇಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಇವತ್ತು ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ನೀವು ನೋಡಿದಿರಿ, ಎಲ್ಲರೂ ನೋಡಿದ್ದೀರಿ, ಅದರಲ್ಲಿ ಮಾಹಿತಿ ಇದೆ, ಆ ಮಾಹಿತಿ ಸರಿ ಅಂತ ನಾನಾದ್ರೂ ಅನ್ಕೊಂಡಿದ್ದೇನೆ. ಸೊ ಪ್ರಶ್ನೆ ಏನಪ್ಪಾ ಇಲ್ಲಿ ಅಂತಂದ್ರೆ, ಈಗ ನಾವು ಆಗ್ಲೇ ಹೇಳ್ದಂಗೆ ಡಿ ಸಿ ಎಂ ಪೋಸ್ಟ್ಗೆ ಅರ್ಹರಿದ್ದಾರೆ ಯಾರು, ಎಂ ಬಿ ಪಾಟೀಲ್ರು, ಆದ್ರೆ 2-3 ಡಿ ಸಿ ಎಂ ಪೋಸ್ಟ್ ನ ಕ್ರಿಯೇಟ್ ಮಾಡಕ್ ಆಗಿಲ್ಲ ಅಂತ ನಮ್ಮ ಹೈಕಮಾಂಡ್ ಅವರಿಗೆ ಸ್ಪಷ್ಟವಾದಂತ ಒಂದು ಮಾತನ್ನ ಹೇಳಿದೆ. ಹಿಂಗಾಗಿ ಅವರು ಕನ್ವಿನ್ಸ್ ಆಗಿದ್ದಾರೆ. ಈ ಯಾವುದೇ ತೆರದಲ್ಲಿ ಯಾವುದೇ ಸಮಯದಲ್ಲಿ, ಸೊ ನಮ್ಮ ಬಿಜೆಪಿ ಮಿತ್ರರು ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದಾರಲ್ಲ, ಅವಕಾಶಕ್ಕೋಸ್ಕರ ಕಾಯ್ತಾ ಇದಾರಲ್ಲ ಅಂತ ಸನ್ನಿವೇಶ. ಪ್ರಮುಖ ನಾಯಕರುಗಳನ್ನ, ಈಗ ಈ ಇಂತಹ ನಾಯಕರುಗಳನ್ನ ಪಕ್ಷ ಕಟ್ಟುವಲ್ಲಿ ಎಷ್ಟು ನಿಪುಣರಿರ್ತಾರೋ ಅಂತ ನಾಯಕರುಗಳನ್ನ ಯಾಕೆ ಸಂಪುಟದಲ್ಲಿ ಸೇರಿಸಿಲ್ಲ ಅಂದ್ರೆ, ಮುಂದಿನ ಚುನಾವಣೆಗೆ ಅವ್ರು ಪಕ್ಷಕ್ಕೆ ಬೇಕಾಗುತ್ತೆ ಕೆಲಸ ಮಾಡೋದಕ್ಕೆ ಅನ್ನೋ ತರದಲ್ಲಿ ಏನಾದ್ರೂ ಇದೆಯಾ? ಇರ್ಬೋದು. ಪಕ್ಷದ ಒಂದು ನೀತಿ ನಿರೂಪಣೆ ಮತ್ತೆ ಅವತ್ತಿನ ಸಂದರ್ಭ, ಯಾವಾಗ ಯಾವಾಗ ಏನೇನು ಮಾಡಬೇಕು ಅನ್ನೋದನ್ನ ನಮ್ಮ ಹೈಕಮಾಂಡ್ ನಿರ್ಧರಿಸ್ತದೆ. ಒಂದು ಎರಡನೇದಾಗಿ ನಿಮ್ಗೆ ಇನ್ನೊಂದು ವಿಷಯ ಈ ಸಂದರ್ಭದಲ್ಲಿ ಹೇಳಿಕ್ ಬರ್ತೀನಿ. ಲಾಸ್ಟ್ ಇದ್ದಂತ
ಸರ್ಕಾರದಲ್ಲೂ ಕೂಡ ನಿಮ್ಗೆ 5 ಸತಿ 6 ಸತಿ 7 ಸತಿ ಮಂತ್ರಿಗಳಾಗಿ ಇದು ಎಂಎಲ್ಎ ಗಳಾಗಿದ್ದಂತವ್ರು ಇದ್ರು, ಸಚಿವರಾಗಿ ಕಾರ್ಯನಿರ್ವಹಿಸಿದಂತವ್ರು ಇದ್ರು. ಆ ಯಾವುದೋ ಕಾರಣದಿಂದ ಅವ್ರಿಗೆ ಕೊಡ್ಲಿಕ್ಕಾಗಿಲ್ಲ, ಪ್ರಾದೇಶಿಕ ಅಸಮಾನತೆ, ಜಾತಿ, ಇನ್ನೊಂದು ಮತ್ತೊಂದು. ಸೊ ಈ ಕಾರಣದಿಂದ ಕೊಡ್ಲಿಕ್ಕೆ ಆಗಿರೋದಿಲ್ಲ. ಸೊ ಎರಡನೇದಾಗಿ ಹೇಳ್ತೀನಿ, ಸೊ ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಪ್ಪ ಯಾವತ್ತೋ ಚೀಫ್ ಮಿನಿಸ್ಟರ್ ಆಗ್ಬೇಕಾಗಿತ್ತು, ಆದ್ರೆ ಸಮಯ ಕೂಡ ಬಂದಿಲ್ವಲ್ಲ. ಅವರೇ ಹೇಳಿದ್ದಾರೆ, ಸ್ಪಷ್ಟ ಮಾಡಿದ್ದಾರೆ, ನೀವು ಮೀಡಿಯಾದವರು ನನ್ನ ಬರೀ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಬರೀತಾ ಇದ್ದೀರಿ ಬಿಟ್ರೆ, ಆದ್ರೆ ಸಮಯ ಒದಗ್ ಬಂದಿಲ್ಲ, ನೀವ್ಯಾಕೆ ನನ್ನ ನನ್ ಕೇಳದೆ ಇದ್ರು ನೀವ್ಯಾಕೆ ಇದನ್ನ ಇಷ್ಟೊಂದು ಗುಲ್ಲೆ ಬುಸ್ತಾ ಇದ್ರೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಅವರು ಯಾವತ್ತೂ ಕೂಡ ಕಾಂಗ್ರೆಸ್ಸಿನ ಕಟ್ಟಾಯ ಅನುಯಾಯಿ, ಕಾಂಗ್ರೆಸ್ ಪಕ್ಷವನ್ನ ಕಟ್ಟೋದಕ್ಕೆ ಅವ್ರದ್ದು ಕೂಡ ಮಹತ್ವದ ಪಾತ್ರ ಇದೆ. ಅದೇ ರೀತಿ ಪರಮೇಶ್ವರ ಅವ್ರದ್ದು ಪಾತ್ರ ಇದೆ, ನಮ್ಮ ಎಂ ಬಿ ಪಾಟೀಲ್ ಅವ್ರದ್ದು ಪಾತ್ರ ಇದೆ. ಇದ್ರ ಬಗ್ಗೆ ಎರಡ್ ಮಾತಿಲ್ಲ, ನಮ್ಮ ಪಕ್ಷ ಹೇಗ್ ಹೋಗ್ಬೇಕು ಅಲ್ಲಮ್ಮ. ನೀವು ನೀವು ಇವಾಗ ಬಿಡಿ, ನೂರತ್ತಿರೋಕೆ ಬಂದ್ರಿ, ನೂರತ್ತು ಇದ್ರಲ್ಲ ನೀವು, ನೂರತ್ತಿದ್ರ ಕೇಳಮ್ಮ, ನೂರತ್ತಿದ್ದವ್ರು 40ಕ್ಕೆ ಯಾಕೆ ಬಂದ್ರಿ ಮತ್ತೆ ಹೊಡೆದಾಡ್ಕೊಳ್ಳಿ, ನೀವು ಕಚ್ಚಾಡ್ಕೊಳ್ಳಿ. ಪುತ್ರ ಕೊಡ್ತಾ ಇದ್ದೀನಿ ನಾನು ರಾಜೇಶ್ವರ್ಗೆ ಒಂದು ಪ್ರಶ್ನೆ. ಈಗ ಒಂದು 2+3 ತರದ ಮಾಡೋಣ ಅನ್ಕೊಂಡ್ವಿ, ಎರಡ್ ಸರಿ ಅಂತ ಒಂದು ಮಾತು ಬಂತು. ಈಗ 2 ವರ್ಷಕ್ಕೆ ಮತ್ತೆ 3 ವರ್ಷಕ್ಕೆ ನನಗೆ ಪಾಠ ಇಲ್ಲದು. ಈಗ 2+ ನೀವು ಹೆಂಗೆ ಕಲ್ಪನೆ ಮಾಡ್ಕೊಂತೀರೋ ಹಂಗ್ ಮಾಡಿ. ಮೂರ್ ಜನ ಸಿಎಂ ಆಗಿದ್ರಲ್ಲ ಗೊತ್ತಿಲ್ಲ ವಿಪಕ್ಷದಲ್ಲಿ, ಅದು ನನಗೆ ಪಾಠ ಅಲ್ವಾ? ಮತ್ತೆ ನಾವು ಮಂತ್ರಿಗಳನ್ನ ಮಾಡಿದ್ರೆ ಹೊಸ ತಂತ್ರ ಹೇಳಿ ಸರ್. ಅಲ್ಲ ನೀವು ಮೂರ್ ಜನಕ್ಕೆ ಮಾಡಿ ಎಲ್ಲಿಲ್ಲ, ಭಾರತದಲ್ಲಿ ಫಸ್ಟ್ ಟೈಮ್ ಇಟ್ಕೊಂಡು ನಿಮ್ಮ ಮಾಡಿ. ಈಗ ಬಿನಾ ಶಮನಾಗುತ್ತೆ ನೋಡಿ ಸಬಿತಾ ಅವರೇ, ಈ ದೇಶದಲ್ಲಿ ಎಷ್ಟು ರೆಸಾರ್ಟ್ ಇದಾವೆ, ಅಷ್ಟು ರೆಸಾರ್ಟ್ ಅನ್ನ ಸುತ್ತಕೊಂಡಂತವರು ಖರ್ಚು ಮಾಡ್ಕೊಟ್ರು. ನೀವು ಸನ್ಮಾನ್ಯ ಬಿಜೆಪಿಯ ಮಿತ್ರರು, ಅವಾಗಿನ ಬಿಜೆಪಿಯ ಮಿತ್ರರು, 2008ರಿಂದ 2013 ಒಳಗಿದ್ರಲ್ಲ ಆ ಮಿತ್ರರು. ಸೊ ಹಿಂಗಾಗಿ ಪಾಪ ನಮ್ಮ ಕಾಂತಿ ಶೆಟ್ಟಿ ಅವರಿಗೆ ಮಾಹಿತಿ ಇಲ್ಲ, ಪಾಪ ಏನೋ ಹೇಳ್ತಾ ಇದಾರೆ. ನೀವು ಹೇಳಿ ಮುಂದಕ್ಕೆ ರೆಸಾರ್ಟ್ ಸುತ್ತಕೊಂಡ್ರೆ ಮಾಹಿತಿ ಇಲ್ಲ ಅಂದ್ರೆ, ನಾನು ನಿಮಗೆ ರೆಸಾರ್ಟ್ ಸುತ್ತಕೊಂಡ್ರೆ ಅಂತ ಮಾಹಿತಿ ಇಲ್ಲ ಅಂದ್ರೆ ಡಿಸ್ಕಷನ್ ಬೇಕಾದ್ರೆ ಹೇಳಿ. ನೀವು ಪ್ರತಿದಿನ ನಾವು ಇದನ್ನೇ ಪರಿಸರ ದಿನ ಅಂತ ಹೇಳ್ತೀರಾ, ಟೈರ್ ಗಳು ಸುಟ್ಟಾಕ್ಸ್ತೀರಾ, ಅಲ್ಲಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ರೋಡ್ ಅಲ್ಲಿ, ಅಲ್ಲಿ ನೋಡಿದ್ರೆ ರೋಡ್ ಅಲ್ಲಿ ಗುಂಡಿಗಳು. ಈ ವೇದಿಕೆಯಿಂದ ನಾವು ಮೂರು ಪಕ್ಷದ ನಾಯಕರು ಇಲ್ಲಿದ್ದೀವಲ್ವಾ, ಕಾರ್ಯಕರ್ತರು ಇದೀವಲ್ವಾ. ಸೊ ನಾವು ಒಂದು ನಿರ್ಧಾರ ತಗೊಳ್ಳೋಣ, ಯಾವುದೇ ಚಳುವಳಿ ಯಾವುದೇ ಸ್ಟ್ರೈಕ್ ನಲ್ಲಿ ನಾವು ಟೈರ್ ಸುಡೋದ್ ಬೇಡ ಅಂತ ಬಿಜೆಪಿ ಅವರು ಅದಕ್ಕೆ ಒತ್ತರ ನಾನು ಹೇಳ್ತೀನಿ. ಅಂದ್ರೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಲ್ಲಮ್ಮ. ಯಾರ ನಾಯಕರು ಹಚ್ಚೋದಿಲ್ಲ, ಯಾರ ಇದು ಏನು ಅಭಿಮಾನಿಗಳು ಅವರು ಹಚ್ಚಿಬಿಡ್ತಾರೆ ಎಲ್ಲರೂ ಗೊತ್ತಿಲ್ಲ ಹೇಳಿ ನೋಡ. ರಾಜೇಶ್ ಅವ್ರಿಗೆ ಈಗ ಒಂದು ನಿಮ್ ಈ ಪಕ್ಷಕ್ಕೆ ಇಷ್ಟ ಇಲ್ಲದೆ ಇದ್ರು ಕೂಡ ಒಂದು ನಿಮ್ ಅಸಹಜವಾಗಿ ನಾಯಕರನ್ನ ಮನ ತಣಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ, ಅವರ ಸಮಾಧಾನ ಸರಿ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಈ ಪಾರ್ಟಿಷನ್ ಮಾಡ್ಬಿಟ್ಟು ಮಾಡೋಣ ಅನ್ನೋ ತರದಲ್ಲಿ ಒಂದು ಸೂತ್ರನ ಹೆಣ್ದಿರಬಹುದು. ಆದ್ರೆ ಎಲ್ಲೋ ಒಂದ್ ಕಡೆ 2 ವರ್ಷ ಒಬ್ಬ ಮಂತ್ರಿ ಆ ಖಾತೆ ನಿರ್ವಹಿಸಿರ್ತಾರೆ, ಅವ್ರು ಇನ್ನ 2 ವರ್ಷ ಕೆಳಗಿಳಿತಾರೆ, ಮತ್ತೊಬ್ರು ಬರ್ತಾರೆ 2 ವರ್ಷಕ್ಕೆ. ಇದೆಲ್ಲೋ ಒಂದ್ ಕಡೆ ಅಧಿಕಾರ ಜನರಿಗೆ ಮಾಡುವಂತ ಕೆಲಸಗಳಲ್ಲಿ ತೊಂದರೆ ಆಗಲ್ಲ. ಮೇಡಮ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಸಂಪೂರ್ಣ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ಕೊಳ್ತೀನಿ, ನಮ್ಮ ಕುಮಾರಣ್ಣನ ಸರ್ಕಾರದ ಪರವಾಗಿ, ನಮ್ಮ ಕೋಲಿಷನ್ ಗೌರ್ಮೆಂಟ್ ಪರವಾಗಿ, ಒಬ್ಬ ವ್ಯಕ್ತಿ ಹೊಸದಾಗಿ ಬಂದಾಗ ಅವನ ಕಮ್ಯುನಿಟಿ ಆಧಾರದ ಮೇಲೆ ನಾವು ಪೋಸ್ಟ್ ಕೊಟ್ಟರೆ, ಅವನ ಕಮ್ಯುನಿಟಿನಲ್ಲಿ ಇಬ್ಬರು ಬಂದಿರ್ತಾರೆ, ಒಬ್ಬ ವ್ಯಕ್ತಿಗೆ ನಾವು ಮಿನಿಸ್ಟರ್ ಪೋಸ್ಟ್ ಕೊಟ್ಟಿರ್ತೀವಿ ನಮ್ಮ ಗೌರ್ಮೆಂಟ್ನಲ್ಲಿ ಅಂತ ಇಮ್ಯಾಜಿನ್ ಮಾಡ್ತೀವಿ. ಸಪೋಸ್ ಆ ಮನುಷ್ಯ ಅಸಮರ್ಥ ಆ ಇಲಾಖೆಯನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಅಂತ, 1 ವರ್ಷ ಆಗಿರ್ಬೋದು 2 ವರ್ಷ ಆಗಿರ್ಬೋದು, ಸರ್ಕಾರದ ಗಮನಕ್ಕೆ ಬಂದಾಗ ಅದನ್ನ ಅನಾಲಿಸಿಸ್ ಮಾಡಿದಾಗ ರೀಪ್ಲೇಸ್ ಮಾಡಿ ಅದೇ ಕಮ್ಯುನಿಟಿಗೆ ಸಂಬಂಧಪಟ್ಟಂತ ಇನ್ನೊಬ್ಬ ವ್ಯಕ್ತಿಗೆ ನಾವು ಕೊಡಬೇಕಾಗತ್ತೆ, ಅದು ನಮ್ಮ ಧರ್ಮ. ಸರ್ಕಾರ ಆ ಕಮ್ಯುನಿಟಿಗಳನ್ನ ಬಿಟ್ಟು ಹೆಂಗಂದ್ರೆ ಹಂಗೆ, ಯಾಕಂದ್ರೆ ಡೆಮೋಕ್ರೆಟಿಕ್ ಗೌರ್ಮೆಂಟ್ ಅದು. ಎಕ್ಸಾಕ್ಟ್ಲಿ ಹೌದು, ಇಷ್ಟು ಮಿಲಿಟರಿ ಗೌರ್ಮೆಂಟ್ ನಮ್ದೇ, ನಾವು ನಿರ್ಧಾರ ತಗೊಳಕಾಗಲ್ಲ, ಮತದಾರ ನಿರ್ಧಾರ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಇದು 1 ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನೀವು ಕ್ವಶನ್ ಮಾಡಿದ್ದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ನಾನು ಮತ್ತೆ ಹೋಗ್ತೀನಿ, ಇದು ಸಹಜ, ಸರ್ವಕಾಲಿಕ ಸತ್ಯ, ಎಲ್ಲ ಕಡೆ ಅತೃಪ್ತಿ ಇರುತ್ತೆ, ಮೆಜಾರಿಟಿ ಗೌರ್ಮೆಂಟ್ನಲ್ಲಿ ಇರುತ್ತೆ, ಕೋಲಿಷನ್ ಗೌರ್ಮೆಂಟ್ನಲ್ಲಿ ಇರುತ್ತೆ, ಸಹಜ. ಇದು ನಾವು ಖಂಡಿತ ಹೇಳ್ತಾ ಇದ್ದೀವಿ, ಅದನ್ನೆಲ್ಲವುಗಳನ್ನು ಒಳಗೆ ಹಾಕ್ಕೊಂಡು 5 ಇಯರ್ಸ್ ಸ್ಟೇಬಲ್ ಗೌರ್ಮೆಂಟ್ ಕೊಡ್ತೀವಿ, ಮಾಡೆಲ್ ಗೌರ್ಮೆಂಟ್ ಕೊಡ್ತೀವಿ. ನೀವೇನು ಅನ್ಕೊಂಡಿದ್ದೀರಲ್ಲ, ನಿಮ್ದೇನು ಮನಸ್ಸಿನಲ್ಲಿ ಏನು ಕೆಲವೊಂದಿಷ್ಟು ಪ್ರೆಜುಡೈಸ್ ಇದಾವಲ್ಲ, ಅವರಲ್ಲ ಅವರಲ್ಲ ಬಿಜೆಪಿ
ಬಿಜೆಪಿ ಅವರು ನಿಮ್ಮ ಯು ಆರ್ ಆಲ್ರೆಡಿ ಪ್ರೆಜಡೈಸ್ಡ್ ಮೆಂಟಲಿ ನಾವು ಏನ್ ಮಾಡ್ತೀವಿ ದೊಡ್ಡ ವಿರೋಧ ಪಕ್ಷವಾಗಿ ನೀವು ಮಾಡುವಂತ ಒಂದು ಆಡಳಿತ ವೈಫಲ್ಯವನ್ನು ಇಂಚಿಂಚು ನೋಡಿ ನಿಮ್ಮ ಆಡಳಿತದ ಫೇಲ್ಯೂರ್ ಗಳನ್ನ ಜನ ಅರ್ಥ ಮಾಡ್ಕೊಂಡು 110 ತಳ್ಳಿದ್ರು ಪಕ್ಷ ಇಲ್ಲ 104 ಕೊಟ್ಟು ವಿರೋಧ ಪಕ್ಷ ಕುಂದಿರಿಸಿದ್ರು ಲಾಸ್ಟ್ ಟೈಮ್ ಅವಾಗೇನು ಕಡದ ಕಟ್ಟೆ ಹಾಕಕ್ ಆಗಲಿಲ್ಲ ಅಗೇನ್ಸ್ಟ್ ಕಾಂಗ್ರೆಸ್ ಗವರ್ಮೆಂಟ್ ಈ ಸಾರಿ ಒಂದು 104 ಆದ್ರೂ ಕೊಟ್ಟು ಈ ಸಾರಿ ಏನಾದ್ರು ಕಡದ ಕಟ್ಟೆ ವಿರೋಧ ಪಕ್ಷ ಏನು ಮಾಡಿಲ್ಲ ಕುಮಾರಣ್ಣ ವಿರೋಧ ಪಕ್ಷದಲ್ಲಿ ನಿಂತ್ಕೊಳ್ಬೇಕಾಯ್ತು ನೀವು ಏನು ಮಾಡಕ್ ಆಗ್ಲಿಲ್ಲ ಅವಾಗ ನೋಡ್ತಾ ಇರಿ ಕಾಯ್ತಾ ಇರಿ ನೀವು ಏನಾದ್ರೂ ರೈತರ ಸಾಲ ಮನ್ನಾ ಮಾಡಿಲ್ಲ ಅಂದ್ರೆ ಉಗ್ರ ಹೋರಾಟ ಕರ್ನಾಟಕದಲ್ಲಿ ಯಾರು ಸಮಯವಾದಿಗಳಿಲ್ಲ ಎಲ್ಲರೂ ಉಗ್ರರೇ ನಾವು ಪ್ರತಾಪಿಗಳು ಉಗ್ರ ಪ್ರತಾಪಿಗಳು ಹೇಗೆ ಎದುರಿಸಬೇಕು ಅನ್ನೋದು ಗೊತ್ತಿದೆ ಜನರ ಆಶೀರ್ವಾದ ತಗೊಂಡು ಯಾರು ಕೊಟ್ಟರು ಪರವಾಗಿಲ್ಲ ನನಗೆ ಇಬ್ರಲ್ಲಿ ಯಾರು ಕೊಟ್ಟರು ಪರವಾಗಿಲ್ಲ ಒಂದು ಉತ್ತರ ಆಡಳಿತಾತ್ಮಕ ಸುಧಾರಣೆಗಳು ಮತ್ತೆ ಆಡಳಿತದ ಒಂದಿಷ್ಟು ಕೆಲಸಗಳು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಸರ್ಕಾರ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಯಾವಾಗ ಈ ಸರ್ಕಾರ ಬ್ರೇಕ್ ಆಫ್ ತಗೊಂತ ಅವತ್ತಿಂದಾನೇ ಸ್ಟಾರ್ಟ್ ಆಗಿದೆ ಅವತ್ತಿಂದಾನೇ ಸ್ಟಾರ್ಟ್ ಆಗಿದೆ ಬಾರ್ಗಳನ್ನ ಏನು ಅನಧಿಕೃತ ಲೈಸೆನ್ಸ್ ಗಳನ್ನು ಹೊಂದಿರತಕ್ಕಂತ ಕ್ಲಬ್ ಗಳನ್ನ ಎಲ್ಲಾ ಬಂದ್ ಮಾಡೋದಕ್ಕೆ ಪೊಲೀಸ್ ಕಮಿಷನರ್ ಆದೇಶ ಹೊರಡಿಸಿದ್ದಾರೆ ರೈತರದ್ದು ಫಸ್ಟ್ ಏನಾದ್ರೂ ರೈತರು ಆಲ್ರೆಡಿ ನಾವು ನೀವು ಬ್ಲೂ ಪ್ರಿಂಟ್ ಕೊಡಿ ನಿಮ್ ಪ್ರಕಾರನೇ ಮಾಡಿಬಿಡ್ತೀವಿ ದಯವಿಟ್ಟು ನೀವು ಬ್ಲೂ ಪ್ರಿಂಟ್ ಕೊಡಿ ಹಿಂಗ್ ಮಾಡಿ ಅಂತ ಬಹಳ ಪಾಂಡಿತ್ಯ ಇದೆ ಅಲ್ಲ ನಿಮ್ಗೆ ಬಿಜೆಪಿ ಅವ್ರಿಗೆ ಸಾಲ ಮನ್ನಾ ಮಾಡಿ ದೊಡ್ಡ ದಯವಿಟ್ಟು ನೀವು ಪಕ್ಷಾತೀತವಾಗಿ ಒಂದು ಮಾತು ಹೇಳ್ತೀನಿ ಎಷ್ಟೋ ಜನ ಬಡ ರೈತರು ಎಷ್ಟು ಜನ ಅಂದ್ರೆ ಎಷ್ಟು ಕಷ್ಟಪಟ್ಟು 24 ಗಂಟೆಯಲ್ಲಿ ಸಾಲ ಮನ್ನಾ ಆಗುತ್ತೆ ಅಂತ ಕಾಯ್ಕೊಂಡು ಬರೀ ನಾವು ಸಾಲ ಮನ್ನಾ ಮಾಡ್ತಾ ಇಲ್ಲ ಒಂದ್ ನಿಮಿಷ ಸರ್ ಅವರು ಸಂಪೂರ್ಣ ಸಾಲ ಮನ್ನಾ ಅಂತ ಹೇಳಿದ್ದಾರೆ ಈಗ ನೀವು 14 ತರದ ಅದಕ್ಕೆ ಏನೇನ್ ಹೇಳಿದಿರಾ ಗೊತ್ತಾ ಇಫ್ ಅಂಡ್ ಬಟ್ ಗಳು ಯಾವ ಐಟಿ ಕಟ್ಟಿದವರಿಗಿಲ್ಲ ಒಂದ್ 10,000 ಬಡ ರೈತ ಒಂದು ಮಗಳಿಗೊಂದು ಕರೆಮಣಿಗೋಸ್ಕರ ಒಂದ್ 5,000-10,000 ತಗೊಂಡಿರ್ತಾರೆ ಮದುವೆ ಮಾಡಕ್ಕೆ ಅದಕ್ಕಿಲ್ಲ 108 ಇಫ್ ಅಂಡ್ ಬಟ್ ರೈತರ ಎಲ್ಲಾದ್ರೂ ಬೆಳೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಇಲ್ಲ ನೀವು ನೋಡಿ ಶರತ್ ಸಪೋರ್ಟ್ ತಗೊಂಡಿದ್ದೀರಾ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರಿಗೂ ರೈತರಿಗೆ ಮೇಲೆ ಬಹಳ ಪ್ರೀತಿ ಇದೆ ದೇವೇಗೌಡರಾಗ್ಲಿ ಅಥವಾ ಕುಮಾರಸ್ವಾಮಿ ಆಗ್ಲಿ ಮಣ್ಣಿನ ಮಗ ಅಂತಲೇ ಖ್ಯಾತಿ ಆಗಿದಾರ ಆದ್ರೆ ಖಾತೆ ಕೇಳೋ ಮಾತ್ರ ನೀರಾವರಿ ಖಾತೆ ಕೃಷಿ ಖಾತೆ ಕೇಳ್ತಾ ಇಲ್ಲ ಬರೀ ಇಂಧನ ಖಾತೆ ಹಣಕಾಸು ಕೇಳ್ತಾರ ಅದಿರ್ಲಿ ಅದ ಪರ್ಸ್ನಲ್ಲಿ ಬಿಟ್ಬಿಡ ಅವ್ರು ಏನಾದ್ರೂ ಮಾಡ್ಕೊಳ್ಳಿ ನಾನು ಕೇಳ್ತಿರೋದಿಷ್ಟೇ ಕೇಳಿ ರೈತರ ದಯವಿಟ್ಟು ರೈತರ ಜೊತೆ ಆಟ ಆಡ್ಬೇಡಿ ಅವರಿಗೆ ನೀವ್ ಏನ್ ಕಮಿಟ್ಮೆಂಟ್ ಮಾಡಿದೀರಾ ಅದನ್ನ ನೀವು ಕೊಡಿ ಅದನ್ನ ಕೊಡುವಲ್ಲಿ ರೈತರ ಗುಂಡಿಟ್ಟವರು ದಾವಣಗೆರೆ ಬಿಜೆಪಿ ಗವರ್ಮೆಂಟ್ ಉತ್ತರ ಕೊಡ್ಲಿಕ್ಕೆ ಬಯಸ್ತೀನಿ ಕೇಳಿಸ್ಕೊಳಕ್ಕೆ ಸಹನೆ ಇಲ್ಲ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿಗಳು ನೀವು ರೈತರ ಬಗ್ಗೆ ಮಾತಾಡಿದ್ರಲ್ಲ ಕೇಳಿಸ್ಕೊಳ್ಳಿ ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿಗಳು ಸನ್ಮಾನ್ಯ ನಿಮ್ಮ ನಾಯಕರಾದಂತ ಯಡಿಯೂರಪ್ಪನವರು ವಿರೋಧ ಪಕ್ಷದ ನಾಯಕರಾವತ್ತು ಜೆ ಎಚ್ ಪಟೇಲ್ರು ಹೇಳ್ತಾರೆ ನಮ್ಮ ಜಿಲ್ಲೆಯಿಂದ ಒಬ್ರು ವಾಗ್ಮಿ ಬಂದಿದ್ದಾರ್ರಿ ರೈತರು ಹೋರಾಟಗಾರರು ಬಂದಿದ್ದಾರ್ರಿ ನನಗೆ ಸಂತೋಷ ಆಗ್ತದೆ ಆ ಮನುಷ್ಯನ ನೋಡಿದ್ರೆ ಯಾವತ್ತಾನ ಒಂದ್ ದಿವಸ ಮುಖ್ಯಮಂತ್ರಿ ಆಗ್ಬೋದು ಕಣ್ರಿ ಅವರು ಅಂತ ಆತ್ಮಾಭಿಮಾನದಿಂದ ಹೇಳ್ತಾರೆ ಅದಕ್ಕೆ ಯಾವುದೇ ರೀತಿಯ ಇದು ಕೆಟ್ಟ ಯೋಚನೆ ಇರಲಿಲ್ಲ ಜೆ ಎಚ್ ಪಟೇಲ್ರಿಗೆ ಒಂದ್ ನಿಮಿಷ ಕೇಳಿ ನಾನು ಅವತ್ತು ಸದನದಲ್ಲಿದ್ದೆ ಮೇಲೆ ಗ್ಯಾರಿನಲ್ಲಿ ಕೇಳಮ್ಮ ಯಡಿಯೂರಪ್ಪ ಸಭೆ ಕೇಳಿದ್ರು ವಿಧಾನಸಭೆಯಲ್ಲಿ ಸೆಷನ್ ನಡೀತಾ ಇತ್ತು ನಾನು ಗ್ಯಾಲರಿಲಿ ಕುಂತಿದ್ದೆ ಮತ್ತೆ ಮುಂದುವರೆದು ಹೇಳ್ತಾರೆ ಜೆ ಎಚ್ ಪಟೇಲ್ರು ಸನ್ಮಾನ್ಯ ಯಡಿಯೂರಪ್ಪನವರೇ ನೀವು ಒಬ್ಬ ರೈತ ನಾಯಕರು ರೈತರ ಬಗ್ಗೆ ಬಹಳ ಕಾಳಜಿ ಇದೆ ನಿಮ್ಗೆ ಆದ್ರೆ ಈ ಸನ್ಮಾನ್ಯ ಯಡಿಯೂರಪ್ಪನವ್ರು ಗೊತ್ತಿಲ್ದೋ ಗೊತ್ತಿದ್ದೋ ಒಂದು ಸ್ಪಿರಿಟ್ ಲೈಸೆನ್ಸ್ ತಗೊಂಡ್ಬಿಟ್ಟಿದ್ದಾರ್ರಿ ಅಂತಾರೆ ಸ್ಪಿರಿಟ್ ಲೈಸೆನ್ಸ್ ತಗೊಂಡಿದ್ದಾರೆ ಅಂತಾರೆ ರೈತ ನೀವ್ ಇವಾಗ ಕೇಳಿದ್ರಲ್ಲ ಯಾಕ್ರಿ ರೈತ ನಾಯಕರಿಗೆ ಸ್ಪಿರಿಟ್ ಲೈಸೆನ್ಸ್ ಯಾಕ್ರಿ ರೈತರ ನಾಯಕರಿಗೆ ಸ್ಪಿರಿಟ್ ಲೈಸೆನ್ಸ್
ಮಾತಲ್ಲ, ಜೆ ಎಚ್ ಪಟೇಲ್ ರವರು ಆಡದಂತ ಮಾತು. ಇಟ್ ಈಸ್ ರೆಕಾರ್ಡೆಡ್, ಇಟ್ ಈಸ್ ಇನ್ ದಿ ರೆಕಾರ್ಡ್, ಇಟ್ ಈಸ್ ಇನ್ ಬಂದೇಮ್ಮ. ನೀವ್ ನಮ್ಮ ಸರ್ಕಾರ ಏನು ಸರ್ಕಾರ ಡೇಟಾ ಕಲೆಕ್ಟ್ ಮಾಡಿದ್ವಿ ಮೇಡಮ್, ಯಾವ ಯಾವ ಜಿಲ್ಲೆಯಿಂದ ರೈತರು ತೆಗೆದುಕೊಂಡಂತ ಕ್ರಾಪ್ ಲೋನ್, ಯಾವ ತರ ಕ್ರಾಪ್ ಲೋನ್, ಅದರಲ್ಲಿ ಎರಡ್ ತರ ಬರುತ್ತೆ ಮೇಡಮ್. ದೊಡ್ಡ ಹಿಡಿಯೋದಾರು, ಮಧ್ಯಮ ಹಿಡಿಯೋದಾರು ಮತ್ತು ಚಿಕ್ಕ ಹಿಡಿಯೋದಾರು, ಅತಿ ಚಿಕ್ಕ ಹಿಡಿಯೋದಾರು. ಫಸ್ಟ್ ಯಾರ್ದು ಮಾಡಿದ್ರೆ ಅವ್ರ ಕಷ್ಟದಿಂದ ಬೆಲೆಟ್ ಮಾಡಬಹುದು. ಯಾಕಂದ್ರೆ ಅತಿ ಶ್ರೀಮಂತರ ಸಾಲವನ್ನ ಮನ್ನಾ ಮಾಡಕ್ ಹೋದ್ರೆ ಬಜೆಟ್ ನ ಕ್ರೋಡೀಕರಿಸಬೇಕಲ್ಲ, ಅದು ಸಣ್ಣ ರೈತನ ಮೇಲೆ ಡ್ಯಾಮೇಜ್ ಆಗಬಾರ್ದು. ನಾವು ಅಷ್ಟೇ ಕೇರ್ಫುಲ್ ಆಗಿ ತಗೊಳ್ತಾ ಇದೀವಿ. ಎಕ್ಸ್ಪರ್ಟ್ಸ್ ನ ಕರ್ಸ್ಕೊಂಡು ಆ ತಂಡವನ್ನ ಕುಂದರ್ಸ್ಕೊಂಡು ನಾವು ಆಮೇಲೆ ಇದನ್ನ ಮುಗಿಸಿದ ಮೇಲೆ ಮತ್ತೆ ಯಾವ ರೀತಿ ರೈತರಿಗೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಝೋನ್ ಅಲ್ಲಿ ಏನೇನು ಬೆಳೆ ಬೆಳಿಬೇಕು, ಸರ್ಕಾರ ಅದಕ್ಕೆ ಏನ್ ಸಪೋರ್ಟ್ ಮಾಡಬೇಕು, ಬ್ಯಾಂಕಿಗೆ ಏನ್ ಸಂದೇಶ ಕೊಡಬೇಕು, ಇನ್ಸ್ಟ್ರಕ್ಷನ್ ಕೊಡಬೇಕು, ಇಟ್ ಹ್ಯಾಸ್ ಆಲ್ರೆಡಿ ಬೀನ್ ಡಿಸೈಡೆಡ್ ಅಂಡರ್ ದ ಚೀಫ್ ಮಿನಿಸ್ಟರ್ ಆಫ್ ಕುಮಾರಸ್ವಾಮಿ. ಓಕೆ, ವಿ ವಿಲ್ ಡೆಫಿನೆಟ್ಲಿ ಡು ಇಟ್. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಮೂರು ಜನ ಗಣ್ಯರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಇಲ್ಲ ಅಂದ್ರೆ ಅದಕ್ಕೊಂದು ರಿಪ್ಲೈ ಸಿಕ್ತು ನನಗೆ, ಏನ್ ಮಾಡ್ತಿದೀವಿ ಅಂತ. ಎಸ್ ಅಷ್ಟೇ, ನಾವು ನೋಡ್ತೀವಿ ಇನ್ನೇನಾಗುತ್ತೆ ಅಂತ. ಸದ್ಯಕ್ಕಂತೂ ಸಮ್ಮಿಶ್ರ ಸರ್ಕಾರಕ್ಕೆ ಈಗ ಸದ್ಯಕ್ಕೆ ಅಸಮಾಧಾನ ಉಂಟಾಗಿರುವಂತದ್ದು ಸಹಜ ಅದು. ಆದ್ರೆ ಅದೆಷ್ಟು ಮಟ್ಟಿಗೆ ತೀವ್ರ ರೂಪಕ್ಕೆ ತಗೊಂಡು ಹೋಗುತ್ತೋ ಅಥವಾ ಬಗೆಹರುವಲ್ಲಿ ಏನಾದರೂ ಸೋಮವಾರದೊಳಗೆ ಉತ್ತರ ಸಿಕ್ಕುತ್ತೋ ಗೊತ್ತಿಲ್ಲ. ಇದಾಗುತ್ತೆ ಇವತ್ತಿನ ಪ್ರೈಮ್ ಡಿಬೇಟ್ ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿಗದ್ದಲವಲ್ಲ.